ನಮಸ್ತೆ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸದೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ವಿಶೇಷವಾಗಿ ಆ ಕ್ಯಾಲೆಂಡರ್ ಪ್ರಕಾರ ವರ್ಷ ಚೇಂಜ್ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೆರಡು ಬರ್ತಾ ಇದೆ ಅದರ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತು ನಂಬರ್ ತ್ರೀ ಅಲ್ವಾ ನಂಬರ್ ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಸೊ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡವರಿಗೆ ರಿಸಲ್ಟ್ ಕೊಡುತ್ತೆ ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ರೈಟ್ ತಾನೆ ನಂಬರ್ ಟೂ ಬಗ್ಗೆ ನಿನ್ನೆ ಹೇಳಿದ್ದೇನೆ ನಿಮಗೆ ನಂಬರ್ ಟೂ ನಂಬರ್ ಎರಡು ನಂಬರ್ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ರೈಟಾ ಸೊ ಇವತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ರೈಟಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವರೆಲ್ಲರೂ ಕೂಡ ಗುರುವಿನ ಆಧಿಪತ್ಯಕ್ಕೆ ಒಳಪಟ್ಟವರಲ್ವ ಗುರು ಇವರು ಜಾತಕದಲ್ಲಿ ಗುರು ಮೇಜರಾಗಿ ಕೆಲಸ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ರೈಟಾ ಗುರು ಮೇಜರಾಗಿ ಕೆಲಸ ಮಾಡ್ತಾನೆ ಅಂತ ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅಲ್ವಾ ಗುರುವಿನ ಅಂಕಿಯಲ್ಲಿ ಯಾರೆಲ್ಲ ಜನನಾಗಿದ್ದೀರಾ ಅವರಿಗೆಲ್ಲ ಏನಿರುತ್ತೆ ಗೊತ್ತಾ ಗ್ರೋತ್ ಅಂತ ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಯಾವಾಗ ಗ್ರೋತ್ ಬರುತ್ತೆ ನೀವು ಕೊಟ್ಟಾಗ ಬೇರೆಯವ್ರಿಗೆ ರೈಟಾ ನೀವು ಬೇರೆಯವ್ರಿಗೆ ಕೊಡಬೇಕು ಆಗ ಗ್ರೋತ್ ಅನ್ನೇತ ಗ್ರೋತೇ ಇಲ್ಲ ಓಕೆ ಯಾರೆಲ್ಲ ನಂಬರ್ ತ್ರೀಯಲ್ಲಿ ಜನಿಸ್ತೀರಾ ನಂಬರ್ ಸೆವೆನಲ್ಲಿ ಜನಿಸ್ತೀರ ನೀವು ಹುಟ್ಟಿದ್ದೇ ಬೇರೆಯವ್ರಿಗೆ ಕೊಡೋಕ್ಕೆ ರೈಟ್ ತಾನೇ ನೀವು ಹುಟ್ಟಿದ್ದೇ ಬೇರೆಯವ್ರ ಸೇವೆ ಮಾಡಲಿಕ್ಕೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾರೆಲ್ಲ ನಂಬರ್ ತ್ರೀ ಬಂದಿದೆ ಅಲ್ವಾ ಯಾರೆಲ್ಲ ಗುರುವಿನ ಅಂಕಿಯಲ್ಲಿ ಆಗಿದ್ದೀರಾ ನಂಬರ್ ತ್ರೀ ಅಲ್ವಾ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಜನಿಸಿದ್ದೀರಾ ಸೊ ಇದು ಈ ಒಂದು ಪಾಯಿಂಟ್ ಇದೆಯಲ್ಲ ಟೆಕ್ನಿಕಲ್ ಪಾಯಿಂಟ್ ಇದನ್ನು ಯಾವತ್ತು ಬರೆದಿಟ್ಕೊಳ್ಳಿ ನಾನು ಏನಾದರೂ ಕೊಟ್ಟರೆ ನನಗೆ ಬಹಳ ಒಳ್ಳೆಯದಾಗುತ್ತೆ ಏನಾದರೂ ನಾನು ಕೊಡ್ತಾನೇ ಇರಬೇಕು ಅದ್ರ ಮುಖಾಂತರ ಗಳಿಸ್ತಾನೆ ಹೋಗ್ಬೇಕು ರೈಟಾ ಈ ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳಿ ಅದಕ್ಕೋಸ್ಕರ ನೀವು ಇದನ್ನು ಮಾಡಲೇಬೇಕಾಗುತ್ತೆ ನೀವು ನೀವೇನನ್ನು ಕೊಡ್ಬೋದು ನಿಮ್ಮಲ್ಲಿ ಒಳ್ಳೆ ಎಜುಕೇಷನ್ ಇದೆ ರೈಟ್ ತಾನೆ ನಿಮ್ಮಲ್ಲಿ ಒಳ್ಳೆ ಎಜುಕೇ ನೀವು ಎಜುಕೇಷನ್ ಬೇರೆಯವ್ರಿಗೆ ಹಂಚಿ ಅಥವಾ ಯಾರಾದರೂ ಪಾಪದ ಮಕ್ಕಳಿದ್ದಾರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಅದನ್ನು ಕೊಡಿ ಟ್ಯೂಷನ್ ಕೊಡಿ ಅವರಿಗೆ ಓಕೆ ನಿಮಗೆ ನೋಡಿ ಯಾವ ರೀತಿಯಾಗಿ ರಿಟರ್ನ್ ಬರುತ್ತೆ ಅದರದಂತ ರೈಟ್ ತಾನೇ ಆನಂತರ ಸಂಬಳ ಪಡ್ಕೊಳ್ತಾ ಇದ್ದರೆ ಒಂದಷ್ಟು ಪರ್ಸೆಂಟೇಜನ್ನು ಉಳಿಸಿಟ್ಟು ಯಾರಿಗಾದರೂ ಅನಾಥರಿಗೆ ದಾನ ಮಾಡುವಂಥದ್ದು ಅನಾಥಾಶ್ರಮಕ್ಕೆ ದಾನ ದಾನ ಮಾಡುವಂಥದ್ದು ಮಕ್ಕಳಿಗೆ ಗ್ರೋತ್ ಆಗುವ ಮಕ್ಕಳಿಗೆ ದಾನ ಮಾಡುವಂಥದ್ದು ಅವರಿಗೆ ಕೊಡುವಂಥದ್ದನ್ನು ಮಾಡಿದಾಗ ಕೂಡ ನೋಡಿ ಏನು ಗ್ರೋತ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಥವಾ ತುಂಬ ಹಣ ಉಂಟಪ್ಪ ನನ್ನಲ್ಲಿ ಕೋಟ್ಯಾ ಕೋಟ್ಯಾಧೀಶನ ಅನ್ನೋದಾಗ ದಯವಿಟ್ಟು ಅದರಲ್ಲಿ ತುಂಬ ಹೆಲ್ಪ್ಗಳನ್ನು ನೀವೇನು ಮಾಡ್ಬೋದು ಸಮಾಜಕ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಯಾಕಂದರೆ ಯಾವಾಗ ಗುರು ಅಂತ ಇರ್ತಾನೆ ಗುರು ಈಗ ನ್ಯಾಚುರಲ್ ಜನ್ಮಗುಂಡ್ಲನ್ನು ತೆಗೆದುಕೊಂಡಾಗ ಗುರುವಿಗೆ ಎರಡು ರಾಶಿಯನ್ನು ಕೊಟ್ಟಿದ್ದಾರೆ ಒಂದು ನೈನ್ತ್ ಹೌಸ್ ನೈನ್ ಹೌಸ್ ಅಂದರೆ ಅದು ವಿಶೇಷ ರೀತಿ ಧಾರ್ಮಿಕತೆಗೆ ಸಂಬಂಧಪಟ್ಟದ್ದು ಇನ್ನೊಂದು ಟ್ವೆಲ್ತ್ ಹೌಸ್ ಟ್ವೆಲ್ ಹೌಸ್ ಅಂದು ಮೀನರಾಶಿ ಮೀನರಾಶಿ ಯಾವುದಕ್ಕೆ ಸಂಬಂಧ ನಂಬಿಕೆಗೆ ಸಂಬಂಧಪಟ್ಟದ್ದು ಮೀನರಾಶಿಯಲ್ಲಿ ಏನಾಗುತ್ತೆ ಯಾವಾಗ ಮೀನ ರಾಶಿ ಅದು ಗೀವಿಂಗ್ ರಾಶಿ ಬೇರೆಯವರಿಗೆ ಕೊಡುವಂಥ ರಾಶಿ ದಾನ ಮಾಡುವಂಥ ರಾಶಿ ಮೋಕ್ಷದ ರಾಶಿ ಟ್ರಾವೆಲಿಂಗ್ ಮಾಡುವಂಥ ರಾಶಿ ನಿಮ್ಮ ಲೈಫ್ನ ಒಂದು ಸುಖದ ರಾಶಿ ಸುಖ ಅಂದರೆ ನಿಮಗೆ ಆ ಒಂದು ನ್ಯಾಚುರಲ್ ಸುಖ ಅಂತ ಏನು ಬರೋದು ಅದು ಟ್ವೆಲ್ ಟ್ವೆಲ್ತ್ ಹೌಸಿಂದ ಬರಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಹೌಸ್ ಕೆಲಸ ಮಾಡಿದೆ ಸೊ ಅಲ್ಲೇನಾಗುತ್ತೆ ನೀವು ಬೇರೆಯವ್ರಿಗೆ ಏನಾದರೂ ಕೊಟ್ಟಾಗ ದಾನ ಧರ್ಮ ಮಾಡಿದಾಗ ಏನಾಗುತ್ತೆ ಶುಕ್ರನಿಂದ ಉಚ್ಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಶುಕ್ರ ಯಾಕಂದರೆ ಶುಕ್ರ ಯಾವತ್ತು ಉಲ್ಟಾ ಕೆಲಸ ಮಾಡ್ತಾನೆ ಓಕೆ ಅದಕ್ಕೋಸ್ಕರ ಆತ ಏನು ಮಾಡ್ತಾನೆ ಗುರುವಿನ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆದಿರ್ತಾನೆ ಉಚ್ಚ ಸ್ಥಾನವನ್ನು ಮಹರ್ಷಿ ಪರಾಶರ ಅವರು ಕೊಟ್ಟಿರ್ತಾರೆ ರೈಟ್ ತಾನೆ ಸೊ ಇದು ಕೆಲಸಂದು ಮಾಡಿ ಅದಕ್ಕೋಸ್ಕರ ಯಾರೆಲ್ಲ ನಂಬರ್ ತ್ರೀಯಲ್ಲಿ ಜನಿಸಿದಾರೆ ನಂಬರ್ ಟ್ವೆಲ್ ನಂಬರ್ ನಂಬರ್ ತರ್ಟಿ ಆನಂತರ ನಂಬರ್ ಟ್ವೆಂಟಿ ಒನ್ ಇದರಲ್ಲೆಲ್ಲ ಜನಿಸಿದಾರೆ ಇವರೆಲ್ಲರಿಗೂ ಕೂಡ ಗುರುವಿನ ಆಧಿಪತ್ಯ ಇರುವುದರಿಂದ ಈ ಒಂದು ಕೆಲಸವನ್ನು ಬಹಳ ಪ್ರಾಮುಖ್ಯ ರೀತಿಯಲ್ಲಿ ಮಾಡಬೇಕಾದಂಥ ಅನಿವಾರ್ಯ ಆಗ ಹೋಗಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಏನು ಪ್ರೋಗ್ರೆಸ್ ಬೇಕು ಅದು ಬರುತ್ತೆ ಅಲ್ವಾ ಆ ಒಂದು ವೇಳೆ ನೀವು ಉಲ್ಟಾ ಹೋದ್ರೆ ಅಂತ ಇಟ್ಕೊಳ್ಳಿ ಈಗ ಗುರುವಿನ ನಂಬರ್ನಲ್ಲಿ ಜನನಾಗಿದೆ ನಿಮಗೆ ಆನಂತರ ಯಾರದೋ ಹಣಕಾಸು ಕೊಡಲಿಕ್ಕೆ ಉಂಟು ನೀವು ಇನ್ನೇನೋ ಇಟ್ಕೊಂಡಿದ್ದೀರಾ ಇನ್ಯಾರಿಗೋ ಪ್ರಾಪರ್ಟಿಯ ವಿಚಾರದಲ್ಲಿ ಅವ್ರಿಗೇನೋ ತೊಂದರೆ ಉಂಟು ಅದನ್ನು ನೀವು ಇಟ್ಕೊಂಡಿದ್ದೀರಾ ಕೊಡ್ತಾ ಇಲ್ಲ ನೀವು ಸತಾಯಿಸ್ತಾ ಅವ್ರಿಗೆ ಸತಾಯಿಸ್ತಾ ಇದ್ದೀರಾ ಅಲ್ವಾ ಅಥವಾ ಯಾರಿಗೇನು ರಿಲೀಸ್ ಮಾಡಿ ಕೊಡಬೇಕು ಅದನ್ನು ಕೊಡ್ತಾನೆ ಇಲ್ಲ ಸತಾಯಿಸ್ತಿದ್ರೆ ಇದ್ದೀರಂದಾಗ ಡೆಫಿನೆಟ್ಲಿ ನಿಮ್ಮ ಲೈಫ್ ಹೋಯಿತು ಅಂತ ಅರ್ಥ ಈಗ ನಿಮ್ಮನ್ನು ಕಾಪಾಡೋರು ಯಾರು ಕೂಡ ಇರೋದಿಲ್ಲ ಯಾಕಂದರೆ ನೀವು ಅದನ್ನು ಮಾಡಬೇಕಾಗುತ್ತೆ ಅಲ್ವಾ ಈಗ ಯಾವುದೇ ಒಂದು ತಂದೆಯ ಪ್ರಾಪರ್ಟಿ ತಾಯಿಯ ಪ್ರಾಪರ್ಟಿ ಅದರಲ್ಲಿ ಡಿವೈಡ್ ಆಗಬೇಕು ಡಿವೈಡ್ ಮಾಡಿ ಕೊಟ್ಟು ಬೇಕಾಗುತ್ತೆ ನೀವು ರೈಟ್ ತಾನೇ ನೀವು ಹಿರಿಯವರಾಗಿ ಅದನ್ನು ಕೊಡಬೇಕಾದೀತು ಅದು ಅದಕ್ಕೆ ಅಗ್ರಿ ಮಾಡಬೇಕಾದೀತ್ತು ಆಗ ಹೋಗಿ ಇಲ್ಲಾಂದ್ರೆ ಫೈಟ್ ಮಾಡೋದು ಅದು ಬೇಡ ಇದು ಬೇಡ ಹಾಗೆ ಬೇಕು ಹೀಗೆ ಬೇಕು ಅವನಿಗೆ ಕೊಡು ಇವನಿಗೆ ಕೊಡು ಏನಾದರೂ ಕೂಡ ಅಥವಾ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಜಮೀನು ಇರ್ತದೆ ಅಲ್ವಾ ಅವರೇನೋ ಪಾಗರ ಕಟ್ತಾ ಇದ್ದಾರೆ ಅಲ್ವಾ ಏನೋ ಒಂದು ಕಂಪೌಂಡ್ ವಾಲ್ ಕಟ್ತಾ ಇದ್ದಾರೆ ಆಗ ಹೋಗಿ ಡಿಸ್ಟರ್ಬೆನ್ಸ್ ಮಾಡೋದು ಅದು ನಮ್ಮದು ಇದನ್ನು ತುಂಬಾ ಜನ ನೋಡಿದೆ ನಾನು ಕಂಪೌಂಡ್ ವಾಲ್ ಅನ್ನು ಕಟ್ಟುವಾಗ ಡಿಸ್ಟರ್ಬೆನ್ಸ್ ಮಾಡೋದು ಆಚೆ ಮನೆ ಈಚೆ ಮನೆ ಇಬ್ಬರು ಕೂಡ ಓಕೆ ಇವ್ರ ಜಾಗದಲ್ಲಿ ಇವರು ಕಟ್ಟಿದ್ರು ಕೂಡ ಪಕ್ಕದ ಮನೆಯವರಿಗೆ ತೊಂದರೆ ಅದು ಯಾಕಂದ್ರೆ ನನಗಂತೂ ಗೊತ್ತಿಲ್ಲ ಅವರಿಗೆ ತೊಂದರೆ ಅಲ್ವಾ ಇಂಥ ಒಂದು ಪರಿಸ್ಥಿತಿ ನಮ್ಮ ಜಾಗದಲ್ಲಿ ನಮಗೆ ಕಟ್ಟಿಕೊಳ್ಳಿಕ್ಕೆ ಬಿಡುವುದಿಲ್ಲ ಅಲ್ವಾ ಇಂಥ ಇಂಥದೆಲ್ಲ ನೀವೇನಾದರೂ ಈ ತಾರೀಕಿನಲ್ಲಿ ಜನಿಸಿ ಇಂಥದ್ದೆಲ್ಲ ಮಾಡಿದಾಗ ಮತ್ತು ನಿಮ್ಮನ್ನು ದೇವರು ಕೂಡ ಕಾಪಾಡೋದಿಲ್ಲ ಅಂತ ಹೇಳಿದೆ ನಿಮ್ಮಿಂದ ಆಗದಂಥ ವಿಚಾರ ಅದಕ್ಕೋಸ್ಕರ ಈ ನಂಬರ್ನಲ್ಲಿ ಜನಿಸಿದ್ದೀರ ಪ್ರಕೃತಿ ನಿಮಗೆ ಹೆಣ್ಣು ಏನು ಹೇಳಿಕೊಡ್ತು ಏನು ರಿಲೀಸ್ ಮಾಡಬೇಕಪ್ಪ ಮಾಡಿಕೊಡಿ ಯಾರಿಗೆ ಹಣ ಕೊಡ್ಲಿಕ್ಕೆ ಅಂತಪ್ಪ ಕೊಟ್ಬಿಡಿ ನಿಮ್ಗೆ ಏನು ಕಡಿಮೆ ಆಗಲ್ಲ ನಿಂಗೆಲ್ಲ ಬರುತ್ತೆ ಅದನ್ನು ಅದರ ಅಪೋಸಿಟಲ್ಲಿ ಏನು ಬೇಕಾದರೂ ನಿನ್ನ ಪಾಲಿಗೆ ಬರುತ್ತೆ ಏನು ಬೇಕೋ ನಿನ್ನ ಪಾಲಿಗೆ ದಕ್ಕುತ್ತೆ ಎಷ್ಟು ಬೇಕಾದರೂ ಒಳ್ಳೆ ಲಕ್ಸುರಿ ಲೈಫ್ ನಿನ್ನ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿ ಅರ್ಥ ಆಗುತ್ತಾ ಸೊ ಅರ್ಥ ಪಾಯಿಂಟ್ಸ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ತುಂಬ ಸುಲಭ ರೀತಿಯಲ್ಲಿ ಲೈಫನ್ನು ಜಯಿಸಲಿಕ್ಕೆ ಸಾಧ್ಯತೆ ಉಂಟು ಇದರ ಮುಖಾಂತರ ಒಂದು ವೇಳೆ ನೀವೇನಾದರೂ ಗುರುವಿನ ನಂಬರ್ನಲ್ಲಿ ಜನಿಸ್ತೀರಾ ಯಾರಿಗೂ ಹಣ ಕೊಡಲಿಕ್ಕಂಟು ಇಟ್ಕೊಂಡು ಬಿಟ್ಟಿದ್ದೀರಿ ಅದು ತೊಂದರೆ ಆಗುತ್ತೆ ಈಗ ರೈಟ್ ತಾನೆ ಸೊ ಯಾಕಂದರೆ ಅವ್ರು ಬಾರಿ ಬಾರಿಗೂ ನಿಮ್ಮನ್ನು ನೆನಪು ಮಾಡ್ತಾರಲ್ಲೋ ಆವಾಗೆಲ್ಲ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅವ್ರು ನೆನಪು ಮಾಡ್ತಾರೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಏನು ಮಾಡ್ತೀರಿ ಈಗ ಏನೂ ಮಾಡೋಕ್ಕಾಗಲ್ಲ ಬಹಳ ಜಾಗೃತರಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಲ್ವ ಅದಕ್ಕೋಸ್ಕರ ನೋಡಿ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ನೀವು ಜನನ ಆಗಿದ್ದೀರಿ ಅಂದಾಗ ಅದು ಏನೋ ಒಂದು ಮಹತ್ವ ಇದೆ ಯಾಕೆ ಭಗವಂತ ಅಥವಾ ಪ್ರಕೃತಿ ಆ ದಿನ ನಿಮಗೆ ನಿಮ್ಮನ್ನು ತಾಯಿಯ ಹೊಟ್ಟೆಯಿಂದ ರಿಲೀಸ್ ಮಾಡಿದೆ ರೈಟ್ ತಾನೆ ತಾಯಿಯ ಹೊಟ್ಟೆಯಿಂದ ಬರುವ ಹಾಗೆ ಮಾಡಿದೆ ತಾಯಿಯ ಹೊಟ್ಟೆಯಿಂದ ತಾಯಿ ಜೊತೆಗೆ ಕನೆಕ್ಟ್ ಆಗಿದ್ದ ಆ ಹುಕ್ಕಳ ಬಳ್ಳಿಯನ್ನು ಕಟ್ ಮಾಡುವಂತೆ ಆ ದಿನ ಯಾಕೆ ಮಾಡಿದೆ ಯಾಕೆ ಆ ದಿನ ಜನನ ಆಗಿದೆ ಆಗಿದೆ ನಿಮ್ಮದು ಹಾಗಾದರೆ ಆ ವಾರ ಮತ್ತು ಆ ಡೇಟ್ ಏನು ಅದು ಬಹಳ ವಿಶೇಷವಾಗಿ ಕೆಲಸ ಮಾಡಿದೆ ಬಹಳ ಅಂದರೆ ಬಹಳ ವಿಶೇಷವಾಗಿ ರೈಟ್ ತಾನೇ ಸೊ ಅದಕ್ಕೆ ಮೇಜರ್ ಆದಂಥ ಒಂದು ಇವೆಂಟ್ಸ್ ಅದರ ಮುಖಾಂತರ ಬರುತ್ತೆ ಯಾವತ್ತೀಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೇನಾದರೂ ಸೋಮವಾರ ಜನಿಸಿದ್ರಿ ಅಂತ ತಟ್ಕೊಂಡು ನೋಡಿ ನಿಮಗೆ ಸೋಮವಾರ ಯಾವತ್ತಿದು ಕೂಡ ಫೇವರೇಬಲ್ ಆಗುತ್ತೆ ಯಾಕಂದ್ರೆ ಅವತ್ತು ಹೊಸ ಜನನೇ ನಿಮ್ಮದು ಈ ಭೂಮಿಗೆ ಬಂದಿದ್ದೀರಾ ಯಾವುದೋ ಒಂದು ಜನ್ಮವನ್ನು ಕಳೆದುಕೊಂಡು ಅದರ ಮುಖಾಂತರ ಹೊಸ ಜನನಾಗಿದೆ ತಾಯಿಯ ಮುಖದ ಭೂಮಿಗೆ ಅದು ಸೋಮವಾರ ದಿವಸ ಸೋಮವಾರ ದಿವಸ ಏನೇ ಕೆಲಸ ಮಾಡಿದರೂ ಒಳ್ಳೇದು ಆಗಲೇಬೇಕು ತಾನೇ ನಿಮಗೆ ಟ್ರೈ ಮಾಡಿ ನೋಡಿ ಮಂಗಳವಾರ ದಿವಸ ಜನಿಸಿದವರಿಗೆ ಮಂಗಳವಾರ ದಿವಸ ಫೇವರಬಲ್ ಆಗುತ್ತೆ ಬುಧವಾರದವರಿಗೆ ಬುಧವಾರ ಗುರುವಾರದವರಿಗೆ ಗುರುವಾರ ಶುಕ್ರವಾರದವರಿಗೆ ಶುಕ್ರವಾರ ಶನಿವಾರದವರಿಗೆ ಶನಿವಾರ ಆದಿತ್ಯವರಿಗೆ ಆದಿತ್ಯವಾರ ಅದು ಬಹಳ ಫೇವರೇಬಲ್ ಆಗುತ್ತೆ ನೀವು ಹುಟ್ಟಿದ ದಿನ ಏನುಂಟು ಅದು ಅದಕ್ಕೆ ಮುಹೂರ್ತ ನೋಡಬೇಕಂತೇನಿಲ್ಲ ಅದು ಬಹಳ ಫೇವರೇಬಲ್ ಆಗುತ್ತೆ ಅದೇ ಡೇಟ್ ಕೂಡ ಆ ಡೇಟ್ ಯಾವ ಅವಾಗ ರಿಪೀಟ್ ಆಗುತ್ತೆ ಅಲ್ವಾ ತಿಂಗಳಲ್ಲಿ ಒಂದು ಒಂದು ಬಾರಿ ಡೇಟ್ ರಿಪೀಟ್ ಆಗುತ್ತಲ್ವಾ ಆ ದಿನ ಏನು ಆ ಡೇಟ್ ರಿಪೀಟ್ ಆದ ದಿನ ಆ ದಿನ ನೋಡಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಯಾವ ರೀತಿ ಇರುತ್ತೆ ಅಂತ ಬಹಳ ಫೇವರಬಲ್ ಆಗಿರುತ್ತೆ ಆ ದಿನ ರೈಟಾ ಬಹಳ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ನಿಮಗೆ ಆನಂತರ ನೋಡ್ಕೊಳ್ಳಿ ನಿಮ್ಮ ಏಜ್ ಏಜ್ ಸಿರೀಸ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಒಂದು ಗುರುವಿನ ನಂಬರ್ ಯಾರಿಗಿಲ್ಲ ಇರ್ತದೆ ಗುರುವಿನ ತಾರೀಖಿನ ಜನಿಸಿದವರಿಗೆ ಫಾರ್ ಎಕ್ಸಾಂಪಲ್ ಅವರ ಏಜ್ ಟ್ವೆಂಟಿ ಒನ್ ಬಂತು ಅಂತ ಇಟ್ಕೊಳ್ಳೋಣ ಆ ಟ್ವೆಂಟಿ ಒನ್ ಬಂದಾಗ ಏನಾಗುತ್ತೆ ಟೋಟಲ್ ಮಾಡಿದ್ರೆ ತ್ರೀ ಬಂತು ತ್ರೀ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಯ್ತು ಈಗ ಆ ವರ್ಷ ಏನಾದರೂ ವಿಶೇಷ ಘಟನೆ ಘಟಿಸುತ್ತದೆ ಆ ವರ್ಷ ಏನಾದರೂ ಒಂದು ಹೊಸ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ವಿಶೇಷ ರೀತಿಯ ಘಟನೆ ಘಟಿಸಿ ಅದರ ಮುಖಾಂತರ ಒಂದು ಸ್ಟೇಬಿಲಿಟಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ಅದು ಯಾವಾಗೆಲ್ಲ ಬರುತ್ತೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಬರುತ್ತೆ ಮೂವತ್ತನೇ ವಯಸ್ಸಿನಲ್ಲಿ ಬರುತ್ತೆ ಅಂದರೆ ಮೂವತ್ತೊಂಬತ್ತರಲ್ಲಿ ಬರುತ್ತೆ ನಿಮಗೆ ಸೊ ಆ್ಯಸ್ ಆನ್ ಓಕೆನಾ ಅದು ಬರ್ತಾ ಇರ್ತದೆ ನಿಮಗೆ ಅಲ್ವಾ ಯಾರದೇ ಡೇಟ್ ಆಫ್ ಅಂತ ತೆಗೆದುಕೊಂಡು ಕೂಡ ಯಾರೇ ಡೇಟ್ ಆಫ್ ಬರ್ತ್ ತೆಗೆದುಕೊಂಡಾಗ ಆ ಡೇಟ್ ಬರ್ತಿಗೆ ಸಂಬಂಧಪಟ್ಟು ಸಂಬಂಧಪಟ್ಟ ನಿಮ್ಮ ಏಜ್ ಅದಕ್ಕೆ ಮ್ಯಾಚ್ ಆಗುತ್ತಾ ನೋಡಿ ಏಜ್ ಏಜ್ ಕೂಡ ಸೇಮ್ ಬರಬೇಕು ಅದು ಕೂಡ ಸೇಮ್ ಬರಬೇಕು ಆ ವರ್ಷ ನೋಡಿ ಯಾವ ರೀತಿಯಾಗಿ ನಿಮಗೆ ಅದು ಕೆಲಸ ಯಾಕಂದರೆ ಆ ಡೇಟ್ ಬರ್ತಿಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಏಜ್ ಈಗ ಬರ್ತಾನೆ ಹತ್ತು ವರ್ಷಕ್ಕೆ ರಿಪೀಟ್ ಆಗ್ತಾನೆ ಹೋಗುತ್ತೆ ರೈಟ್ ತಾನೆ ಆಗೋ ನೋಡಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ಏನಾದರೂ ಒಂದು ಒಳ್ಳೆಯದಾಗುತ್ತೆ ನಿಮಗೆ ಅಂತ ಆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಸೊ ಇದು ನಿಮರ್ಲೋಜಿ ಒಂದು ಟೆಕ್ನಿಕ್ ಅಂತ ಹೇಳಿದ್ದೇನೆ ಸಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾರೆಲ್ಲ ಗುರುವಿನ ಅಂಕಿಯಲ್ಲಿ ಜನನಾಗಿದ್ದೀರಾ ನಾನು ಇವತ್ತು ಹೇಳಿದಂಥ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮಗೆ ನೋಡಿ ಲೈಫಲ್ಲಿ ಹಿಂತಿರುಗಿ ನೋಡುವಂಥದ್ದು ಇರುವುದಿಲ್ಲ ನೀವು ಮುಂದೆ ಹೋಗ್ತಾನೆ ಇರ್ತೀರ ನಿಮಗೆ ಯಾವುದೇ ಸಮಸ್ಯೆ ಆಗಲ್ಲ ಅದರ ಜೊತೆಗೆ ಆ ಪ್ರಕೃತಿ ಮತ್ತು ಪರಮಾತ್ಮ ಮತ್ತು ಆ ಯೂನಿವರ್ಸ್ ಅಂತ ನೋಡಿ ಅದು ನಿಮಗೆ ಸಪೋರ್ಟ್ ಮಾಡ್ತೀವಿ ಆಲ್ವೇಸ್ ಸಪೋರ್ಟ್ ಮಾಡ್ತೀನಿ ನಿಮಗೆ ಹೆದರುವಂಥ ಅವಶ್ಯಕತೆ ಒಂದು ವೇಳೆ ನಿಮ್ಮ ನಿಮ್ಮ ಕರ್ಮ ಬಾಕಿ ಉಂಟು ಇನ್ನು ಕರ್ಮ ಕಳಿಬೇಕು ನೀವು ಅದಕ್ಕೆ ಬೇಕಾಗಿ ಕೂಡ ಅಥವಾ ಕರೇಜನ್ನು ಕೊಡ್ತಾನೆ ಅಷ್ಟು ಧೈರ್ಯವನ್ನು ಕೊಡ್ತಾನೆ ನೀವನ್ನ ಎದುರಿಸಿ ಹೋಗ್ತೀರ ಕರ್ಮ ಕಳ್ಕೊಂಡ್ಬಿಡ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಏನಾಗುತ್ತೆ ನಮ್ಮ ಈ ಮೂರನೇ ತೀಕು ಜನಿಸೋರಿಗೆ ವಿಶೇಷ ರೀತಿಯಲ್ಲಿ ರೈಟಾ ಸೊ ಒಂದೇದಾಗಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗುರುವಿನ ಟೆಂಪಲ್ಗೆ ಹೋಗಿ ಗುರು ಹಿರಿಯರ ಸೇವೆ ಮಾಡಿ ಆದಷ್ಟು ದಾನ ಧರ್ಮ ಮಾಡಿ ಸೊ ಇದಂತೂ ಒಳ್ಳೆ ರಿಸಲ್ಟ್ ಅನ್ನೋದು ಆಗಿ ಕೊಟ್ಟೇ ಕೊಡೋದು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಬ್ಸ್ಟಕಲ್ಸ್ ಅಂತೂ ಇದ್ದೇ ಇರ್ತದೆ ಈಗ ಹೇಳಬೇಕಾದ್ರೆ ಹೇಳಬೇಕಾದ್ರೆ ಏನಾಗುತ್ತೆ ನಿಮಗ ನಿಮ್ಮ ತಂದೆಯ ಕುಟುಂಬ ಅಂತ ಹೇಳೋದು ಓಕೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಏನಿರ್ತದೆ ಮದುವೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸೋರು ನಿಮ್ಮ ತಂದೆಯ ಕುಟುಂಬದಲ್ಲಿ ಇರ್ತಾರೆ ಬೇಕಾದರೆ ನೋಡಿ ಹೌದಾ ಅಲ್ವಾ ಅಂತಲ್ವಾ ಮೂರು ತಾರೀಕು ಜನಿಸ್ ಯಾರು ನಿಮ್ಮ ತಂದೆಯ ಕುಟುಂಬ ತಂದೆಯ ಕುಟುಂಬದಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸೋರು ಇರ್ತಾರೆ ಆನಂತರ ನಿಮ್ಮನ್ನೇ ನೋಡ್ಕೊಳ್ಳಿ ನಿಮಗೆ ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಾರ್ಡಲ್ ಅಲ್ವಾ ಸ್ವಲ್ಪ ನೀವು ಸ್ವಲ್ಪ ಆ ಒಂದು ಇದನ್ನು ಸ್ವಲ್ಪ ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಹಣಕಾಸಿನ ವಿಚಾರ ತುಂಬ ಸುಲಭವಾಗಿ ಬರಲಿಕ್ಕೆ ಬಿಡುವುದಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಗೆ ಸಿಕ್ಕಾಕೊಂಡೇ ಹಣಕಾಸು ನಿಮ್ಮ ಪಾಲಿಗೆ ಬರುವುದು ತುಂಬ ಸುಲಭ ಅಂತೂ ಅಲ್ಲ ಅದಕ್ಕೆ ನಾನು ಹೇಳಿದ ಟೆಕ್ನಿಕನ್ನ ಫಾಲೋ ಮಾಡಿದಾಗ ಹಣಕಾಸು ಈಸಿಯಾಗಿ ಬರಬಹುದು ಮತ್ತೊಂದು ಮಂತ್ರ ಅಂತೂ ಆಲ್ರೆಡಿ ಕೊಟ್ಟಿದ್ದೇನೆ ಶ್ರೀಂ 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 ಈ ಮಂತ್ರವನ್ನು ಪಠನೆ ಮಾಡಿದಾಗ ಕೂಡ ಹಣಕಾಸು ಬಹಳ ಈಸಿಯಾಗಿ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆನಂತರ ಈ ಮೂರನೇ ನಂಬರ್ ಜನಿಸಿದವರಿಗೆ ನೋಡಿಕೊಳ್ಳಿ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಯಾಕಂದರೆ ಗುರು ಆಧಿಪತ್ಯ ಒಡ ಹುಟ್ಟಿದವರು ಯಾರಿದ್ದಾರೆ ನೋಡಿ ಅವರು ತುಂಬಾ ಟೆಕ್ನಿಕಲ್ ನಾಲೆಜ್ ಅನ್ನು ಹೊಂದತಕ್ಕಂಥವ್ರು ಆಗಿರ್ತಾರೆ ಶಾರ್ಟ್ಕಟ್ಟಲ್ಲಿ ಅಲ್ಲಿ ಹಣ ಮಾಡುವವರು ಆಗಿರ್ತಾರೆ ವಿದೇಶಕ್ಕೆ ಹೋಗಿ ಹಣ ಗಳಿಸುವವರಾಗಿರ್ತಾರೆ ಒಟ್ಟಾರೆ ಟೆಕ್ನಿಕಲ್ ನಾಲೆಜಿಂದ ಬಹಳ ವಿಶೇಷ ರೀತಿಯಲ್ಲಿ ಹಣಕಾಸನ್ನು ಗಳಿಸುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಒಂದು ಖಂಡಿತ ಇದ್ದಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮಗೆ ಹೌದಾ ಅಲ್ವ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಾನ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಓಕೆ ಆ ನಂತರ ಈ ನಂಬರ್ನಲ್ಲಿ ಜನಿಸಿದವರಿಗೆ ನೋಡಿ ಅವರ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ನೋಡಿ ನಿಮ್ಮ ಜನನಾಗಿ ಕಡಿಮೆ ಅಂದ್ರೂ ಕೂಡ ಎಂಟು ತಿಂಗಳು ಅಥವಾ ಎಂಟು ವರ್ಷ ತಾಯಿ ಎಂತ ಏನು ಕಷ್ಟಪಡ್ತಾರೆ ನೋಡಿ ಅಲ್ವಾ ತುಂಬಾ ಪ್ರಾಬ್ಲಮ್ ಅನ್ನು ಅನುಭವಿಸುತ್ತಾರೆ ಕಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಇಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಟ್ ಎಲ್ಲ ಹಾಡಲ್ಸ್ ಮತ್ತೆಂತೂ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ರೈಟ್ ಈಗ ನಿಮಗೆ ಈ ತಾರೀಕಿನಲ್ಲಿ ಜನಿಸಿದ್ರೆ ಅಂದಾಗ ಅಲ್ವಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ಜನಿಸಿದ್ರೆ ಅಂದಾಗ ನಿಮಗೆ ನನ್ನ ಲಗದಲ್ಲಿ ಇಪ್ಪತ್ತೊಂದನೇ ವಯಸ್ಸಿನ ನಂತರ ಪರವಾಗಿಲ್ಲ ಮೂವತ್ತು ವಯಸ್ಸಿನ ನಂತರ ವಿಶೇಷ ರೀತಿಯ ಒಂದು ಏಳಿಗೆ ನಿಮ್ಮ ಪಾಲಿಗೆಂತೂ ಬರುತ್ತೆ ಅಲ್ವಾ ಮೂವತ್ತರಿಂದ ಮೂವತ್ತೊಂಬತ್ತು ಡೆಫಿನೆಟ್ ಆಗಿ ಯಾಕಂದರೆ ನಿಮ್ಮ ಪೀರಿಯಡ್ ಅದು ಯಾಕಂದ್ರೆ ನಿಮ್ಮ ಆ ಒಂದು ಡೇಟ್ ಆಫ್ ಬರ್ತ್ ಏನುಂಟು ಅದಕ್ಕೆ ಸಂಬಂಧ ಮಾಡಿ ನಿಮ್ಮ ನಂಬರ್ ಏನು ಅದು ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಇಪ್ಪತ್ತ ಮೂವತ್ತರಿಂದ ಮೂವತ್ತೊಂಬತ್ತು ಅಲ್ವಾ ಮೂವತ್ತರಿಂದ ಮೂವತ್ತೊಂಬತ್ತನೇ ವಯಸ್ಸು ಏನು ಆ ಪೀರಿಯಡ್ ಏನುಂಟು ಇದು ಅಲ್ಟಿಮೇಟ್ ಆಗುತ್ತೆ ಅಲ್ಟಿಮೇಟ್ ಸಕ್ಸಸ್ ಕೊಡುವಂತ ಪೀರಿಯಡ್ ಆಗಿರುತ್ತೆ ಹಾ ಕಂಡೀಷನ್ ಏನಂದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು ಒಂದು ವೇಳೆ ಗುರುನೇ ಚೆನ್ನಾಗಿಲ್ಲ ಗುರು ನೀ ಚೆನ್ನಾಗಿದ್ದಾನೆ ಗುರು ಹತ್ತನೇ ಮನೆಯಲ್ಲಿ ಬಂದ್ಬಿಟ್ಟ ಗುರು ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟ ಆಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗುರು ಬುಧನ್ ಜೊತೆಗೆ ಬಂದರೂ ಕೂಡ ಪ್ರಾಬ್ಲಮ್ ಆಗಬಹುದು ಸದನ ಜಾತಕ ತೋರಿಸಿ ನೀವು ಸ್ವಲ್ಪ ಮಟ್ಟಿಗೆ ವಿಮರ್ಶೆಯನ್ನು ಪಡ್ಕೊಳ್ಬೇಕಾದಂಥ ಉಂಟು ಅದನ್ನು ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಅಲ್ವ ನಿಮ್ಮ ವಿದ್ಯೆ ಉಂಟಲ್ಲಿ ವಿದ್ಯೆ ಅನ್ನೋದು ಪೂರ್ ಥರದ ಪೋರ್ ಅಂದರೆ ಒಂಥರ ಅದರಲ್ಲಿ ಬೇಕಾ ಬೇಡ ಅಂತ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ನಿಮಗೆ ಒಳ್ಳೆ ನಾಲೆಜ್ ಬೇಕು ನಿಮ್ಮಲ್ಲಿ ಅಷ್ಟು ನಾಲೆಜನ್ನು ನೀವು ಗಳಿಸ್ಕೊಳ್ಬೇಕು ಯಾಕಂದರೆ ಯಾವಾಗ ಕಚ್ಚಾ ನಾಲೆಜ್ ಅಂತ ಕಚ್ಚಾ ನಾಲೆಜ್ ಅಂದರೆ ಏನೋ ಒಂದು ಪಾಠ ಓದ್ತಾ ಇರೋದು ಅಲ್ವಾ ಅದು ಅದು ಏನಂತಲೇ ಗೊತ್ತಿಲ್ಲ ಸುಮ್ಮನೆಂದು ಓದೋದು ಎಲ್ಲರೂ ಶಾಲೆಗೆ ಹೋಗ್ತಾರೆ ನಾನು ಹೋಗೋದು ಸೊ ಈ ರೀತಿಯಾಗಿದ್ದಾಗ ಏನಾಗುತ್ತೆ ಬುಧ ಕೆಲಸ ಮಾಡ್ತಾನೆ ಬುಧನ ನಾಲೆಜ್ ಏನಾದರೂ ಪಕ್ಕಾ ನಾಲೆಜ್ ಕಚ್ಚಾ ನಾಲೇಜ್ ಅದಲ್ವಾ ಆ ಬು ಅದನ್ನು ಓದಿ 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 ಕನ್ಫರ್ಮ್ ಆಗಿ ಅದರಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗಿ ಅದರಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಗ ಏನಾಗುತ್ತೆ ಗುರು ಕೆಲಸ ಮಾಡ್ತಾರೆ ರೈಟಾ ಗುರು ಪಕ್ಕಾ ನಾಲೆಜ್ ಆತ ಪಕ್ಕ ಪಕ್ಕಾ ನಾಲೆಜ್ ಅಂದರೆ ಪಕ್ಕಾ ನಾಲೆಜ್ ಅಂದರೆ ಅಲ್ಲಿ ಅಲ್ಲಿ ಯಾವುದೇ ಕಾರಣ ಕೂಡ ಡ್ಯುಯಾಲಿಟಿ ಬರುವುದಿಲ್ಲ ಈ ನಾಲೆಜನ್ನು ಇಟ್ಕೊಂಡಾಗ ಡ್ಯುಯಾಲಿಟಿ ಇಲ್ಲ ನಿಮಗೆ ಒಂದು ವೇಳೆ ಡ್ಯುಯಾಲಿಟಿ ಬಂದುಬಿಡ್ತು ಅಲ್ಲ ನೀವೊಂದು ಏನೋ ವಿದ್ಯೆ ಕಲ್ತಿದ್ದೀರ ಅದರಲ್ಲಿ ಡ್ಯುಯಾಲಿಟಿ ಬಂದ್ಬಿಡ್ತು ಅಂದಾಗ ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ಭೂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೋಸ್ಕರ ನಿಮ್ಮ ನಾಲೆಜ್ ಇಂದ್ರೂ ಅದು ಪಕ್ಕಾ ಮಾಡಬೇಕಾಗಿದೆ ನೋಡಿ ನಿಮಗೆಲ್ಲ ಏನಾಗುತ್ತೆ ಗೊತ್ತಾ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸು ಇದ್ದೇ ಇರ್ತದೆ ಅಷ್ಟು ಸುಲಭದಲ್ಲಂತೂ ಹೋಗಲಿಕ್ಕೆ ಬಿಡುವುದಿಲ್ಲ ಬಟ್ ನೀವು ಅಷ್ಟು ಹಠ ಮಾಡಿ ಎಜುಕೇಷನ್ ಮಾಡಬೇಕಾಗುತ್ತೆ ಎಜುಕೇಷನನ್ನು ಬಹಳ ಚೆನ್ನಾಗಿ ಕಲ್ತುಕೊಂಡು ಅದರಲ್ಲೊಂದು ವಿದ್ಯೆ ಆ ಒಂದು ವಿಶೇಷ ರೀತಿಯ ವಿದ್ಯೆಯನ್ನು ಕಳಿಸ್ಕೊಂಡು ನೀವು ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ ಹಾಂ ಒಂದು ವಿಚಾರ ಇರ್ತದೆ ಹೊಸ್ತು ಹೊಸ್ತನ್ನು ಕಲಿಯುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇರ್ತದೆ ಬಟ್ ನೀವೇನು ಮಾಡ್ತೀರಾ ಯಾವುದೇ ಯಾವುದೇ ಓದನ್ನು ಪೂರ್ತಿ ಮಾಡಲಿಕ್ಕೆ ಅಂತೂ ಬಿಡುವುದಿಲ್ಲ ಅರ್ಧ ಮಾಡಿರ್ತೀರ ಇವತ್ತು ಬೇಡ ನಾಳೆ ಇನ್ನೇನೋ ಅರ್ಧ ಅರ್ಧ ಕೆಲಸ ಕೂಡ ಹಾಗೇ ಒಂದು ಕೆಲಸ ಮಾಡಿದಿರಿ ಡ್ರಾಪ್ ಮಾಡಿದ್ರಿ ಮತ್ತೊಂದು ಕೆಲಸ ಡ್ರಾಪ್ ಈ ರೀತಿಯಾಗಿ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ನಾನು ನೋಡಿದ ಪ್ರಕಾರ ಯಾರಿಗೆಲ್ಲ ನಂಬರ್ ತ್ರೀ ಅಲ್ವಾ ನಂಬರ್ ಟ್ವೆಂಟಿ ಒನ್ ನಂಬರ್ ತರ್ಟಿ ಇದೆಲ್ಲ ಬರ್ತಾ ಉಂಟು ನಂಬರ್ ಟ್ವೆಲ್ ಬರ್ತಾ ಉಂಟು ಆ ದಿನ ಜನಿಸಿದ್ದೀರಾ ಅವರೆಲ್ಲ ಹಣಕಾಸಿನ ವಿಚಾರದಲ್ಲಿ ಬಹಳ ಹಾಡಲನ್ನು ಅನುಭವಿಸ್ತದೆ ನಾನಂತೂ ನೋಡಿದ್ದೇನೆ ರೈಟ್ ತಾನೇ ಹಣಕಾಸು ಬರುವುದಿಲ್ಲ ಹಣಕಾಸಿನ ನಮ್ಮ ತೊಂದರೆ ಇರ್ತದೆ ಯಾಕೆ ಬರಲ್ಲ ಯಾಕಂದ್ರೆ ನೀವು ಕೊಡ್ತಾ ಇಲ್ಲ ಅಲ್ವಾ ಯಾರಿಗೂ ಕೊಡ್ಲಿಕ್ಕೆ ಉಂಟು ಕೊಡ್ತಾ ಇಲ್ಲ ಅದು ನಿಮ್ಮಲ್ಲಿ ಏನುಂಟು ಅದನ್ನು ಯಾರಿಗೂ ಕೊಡ್ತಾ ಇಲ್ಲ ನೀವು ಯಾವುದು ಕೂಡ ದಾನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಅದು ಅಲ್ಲಿ ಬಂದು ನಿಂತುಕೊಳ್ಳುತ್ತೆ ಮತ್ತೆ ಮುಂದೆ ಬರಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ನೀವು ಅದನ್ನು ಏನು ಮಾಡಬೇಕು ಆಗುತ್ತೆ ನೀವು ಕೊಡಲಿಕ್ಕೆ ಕಲಿತಾಗ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಯಾರಿಗೂ ಕೊಡಲಿಕ್ಕೆ ಯಾಕಂದರೆ ನೀವು ಕಂಪಲ್ಸರಿ ಮಾಡ್ಬೇಕು ತಾನೆ ಅದು ನಿಮಗೆ ಆಗಿರೋ ಕೊಡಲಿಕ್ಕೆ ಕಲ್ತಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ತೀರಾ ತೀರಾ ಜಾಸ್ತಿ ಹಾಂ ಇನ್ನೊಂದೇನಂದರೆ ಏನಾಗುತ್ತೆ ಗೊತ್ತಾ ಒಂದು ವೇಳೆ ಜಾತಕದಲ್ಲಿ ಗುರು ಹತ್ತೆ ಮನೆಯಲ್ಲಿ ಜಾತಕದ ಗುರು ಮಕರ ರಾಶಿಯಲ್ಲಿ ಬಂದುಬಿಟ್ಟ ಆ ಗುರು ಶನಿ ಜೊತೆಗೆ ಈಗ ಏನಾಗುತ್ತೆ ನೀವು ಯುದ್ಧದನ್ನು ಕೊಟ್ಟು ಕೊಟ್ಟು ಕಳ್ಕೊಳ್ತೀರಾ ಇದು ಕೂಡ ಇರ್ತದೆ ಐಟಾನೆ ಇದ್ದದನ್ನು ಕೊಟ್ಟು ಯಾರು ಬಹಳ ಸಾಫ್ಟ್ ನೇಚರ್ ಇರ್ತದೆ ಹೊರಗೆ ಯಾರಾದರೂ ಹತ್ರೆಯೇ ಸಾಕು ಹೊರಗೆ ಯಾರಾದರೂ ಕಣ್ಣೀರು ಹಾಕಿದ್ರೆ ಸಾಕು ಇದ್ದದೆಲ್ಲ ಕೊಟ್ಟು ಬಂದುಬಿಡ್ತೀರಾ ಇದು ಒಂದು ವೀಕ್ನೆಸ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ರೈಟ್ ತಾನೇ ಬಟ್ ನಮ್ಮ ಕಂಟ್ರೋಲಲ್ಲಿ ನಾವು ಇರಬೇಕಾದಂತಹ ಅನಿವಾರ್ಯತೆ ನಮ್ಮ ಅಂತೂ ಖಂಡಿತ ಉಂಟು ಅಂತ ಹೇಳಿ ಓಕೆ ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆಮ್ಮ ಯಾರು ಮಾತಾಡ್ತಿದ್ರ ಮ್ಯಾಮ್ ಆಯ್ತಮ್ಮ ಮಾತಾಡಿ ತಾಯಿ ಮಾತಾಡ್ತಾ ಹೋಗಿ ಹಾ ನಮ್ಗೆ ನಂದು ಈಗ ನಾಲ್ಕು ನಾನು ಆರೋಗ್ಯ ರಕ್ಷೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ಪ್ರಮೋಷನ್ ನಾಲ್ಕು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇನೆ ಇವತ್ತು ನಾಳೆ ಐವತ್ತು ನಾಳೆ ಅಂತ ಅದೇ ತರ ಆಗ್ತಾ ಉಂಟು ಅದಕ್ಕೆ ಯಾಕೆ ಅಂತ ಹೇಳಿ ಆಗ್ಬಹುದಾ ಪ್ರಮೋಷನ್ ಏನಂತ ಕೇಳಿ ಈ ವರ್ಷ ಪ್ರಮೋಷನ್ ಇಲ್ಲಲ್ಲ ಬರುವ ವರ್ಷ ಅದೇ ಈ ವರ್ಷ ಇಲ್ಲ ಪ್ರಮೋಷನ್ ಆಗಲ್ಲ ಆಗುದಿಲ್ಲ ಈ ವರ್ಷ ಇನ್ನ ಎರಡು ದಿನ ಇರುದಲ್ಲ ಇಲ್ಲಿ ಪ್ರಮೋಷನ್ ಆಗುತ್ತೆ ಇಲ್ಲ ಬರುವ ವರ್ಷ ಪ್ರಮೋಷನ್ ಆಗುತ್ತ ನಿಮ್ಮ ಹೆಸ್ರ ಮೀನಾಕ್ಷಿ ಮೀನಾಕ್ಷಿ ಅಲ್ವಾ ಅಂದ್ರೆ ಅಕ್ಷಿಯಾ ಅದು ಹೌದಾ ಮೀನಿನ ಕಣ್ಣ ಹಾಂ ವೆರಿ ಗುಡ್ ಸರಿ ಓಕೆ ಪರವಾಗಿಲ್ಲ ಅಥವಾ ನಿಮಗೆ ಪ್ರಮೋಷನ್ ಅಂತ ಆಗುತ್ತೆ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಿ ಬರುವ ವರ್ಷ ನಿಮಗೆ ಬಹಳ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ತರುವಂಥ ಒಂದು ವರ್ಷ ಅಂತ ಹೇಳ್ತೀನಿ ಮೀನಾಕ್ಷಿ ಅವರಿಗೆ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತಮ್ಮ ನಾನು ಒಂದು ಮಾತು ಹೇಳ್ತೀನಮ್ಮ ನೀವೇನು ಮಾಡಬೇಕು ಆ ಸ್ವಲ್ಪ ಯಾಕೋ ಗೊತ್ತಿಲ್ಲ ರಿಲೇಷನ್ಶಿಪ್ಪಲ್ಲೇ ಪ್ರಾಬ್ಲಮ್ ಇರ್ತದಮ್ಮ ರೈಟ್ ತಾನೇ ಅಂದರೆ ಅದು ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಯಾರ ಜೊತೆ ವಾದ ವಿವಾದ ಕಿರಿಕಿರಿ ಇರಿಟೇಷನ್ ಇದು ಇರ್ತದೆ ತಾನಮ್ಮ ಅವ್ರು ಅಂತ ಮಾತಾಡ್ತಾರಮ್ಮ ಹೇಳಿದ ಟೆಕ್ನಿಕ್ ಅರ್ಥ ಆಗಿಲ್ಲ ಒಂದು ಕೆಲಸ ಮಾಡಿ ಡೇಟ್ ಆಫ್ ಬರ್ತ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಏನಾಗುತ್ತೆ ಗೊತ್ತಮ್ಮ ನಿಮ್ಮ ಹೆಸರು ಏನನ್ನ ಉಂಟು ಅದು ಶನಿಯ ಪವರ್ ಅನ್ನ ಸೂಚಿಸ್ತಾ ಉಂಟಮ್ಮ ಓಕೆನಾ ಅದು ಶನಿ ಶನಿಯ ರಿಲೇಟೆಡ್ ಅದು ಕೆಲಸ ಮಾಡ್ತಾ ಉಂಟಮ್ಮ ವಿಶೇಷ ರೀತಿ ಹೇಳ್ಬೇಕಾದ್ರೆ ಶನಿ ನಿಮ್ಮ ಲೈಫಲ್ಲಿ ತುಂಬಾನೇ ಮೇಜರ್ ರೂಲ್ ಅನ್ನ ಆತ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಮಾಡ್ತಾ ಇದೆ ನಿಮಗೆ ಅದಕ್ಕೋಸ್ಕರ ಯಾವುದೇ ಕೆಲಸವನ್ನು ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ನೀವಂತ ಮುಂದೆ ಹೋಗುವಾಗಿಲ್ಲ ಹಾರ್ಡ್ ವರ್ಕ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಹಾರ್ಡ್ ವರ್ಕ್ ಮಾಡಿದ ನಂತರ ಪ್ರೊಸೀಡ್ ಆಗ್ತೀರ ಲೈಫಲ್ಲಿ ಇದೊಂದು ವಿಚಾರ ಇನ್ನೊಂದು ವಿಚಾರ ಏನು ಗೊತ್ತಮ್ಮ ನಾನು ಈಗ ಮಾತಾಡ್ತಾ ಇದ್ದು ಗುರುವಿನ ಬಗ್ಗೆ ರೈತನೇ ಗುರುವಿನ ಬಗ್ಗೆ ಗುರುವಿನ ಬಗ್ಗೆ ಮಾತಾಡುವಾಗ ಏನಾಗುತ್ತೆ ಗುರುವಿನ ರಾಶಿಗೆ ನೀಚ ಫಲ ಕೊಡುವ ಅಥವಾ ಬುಧ ಇರ್ತಾನೆ ಬುಧ ರಿಲೇಷನ್ ಅದಕ್ಕೇನು ಹೇಳಿದ ರಿಲೇನ್ಶಿಪ್ ಅನ್ನ ಕಂಟ್ರೋಲ್ ಮಾಡಿ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಮನೆಯಲ್ಲಿ ಗಂಡನ ಜೊತೆಗೆ ಇರ್ಬೋದು ಮಕ್ಕಳ ಜೊತೆಗೆ ಇರ್ಬೋದು ಅತ್ತೆ ಜೊತೆಗೆ ಇರ್ಬೋದು ನಿಮ್ಮ ತಂದೆ ತಾಯಿ ಜೊತೆಗೆ ಇರ್ಬೋದು ಸಮಾಜದಲ್ಲಿ ಇರ್ಬೋದು ಯಾವಾಗ ಇದನ್ನು ಮೇಂಟೈನ್ ಮಾಡ್ತೀರಾ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಬರುವುದೇ ಅಲ್ವಾ ಈಗ ನೀವು ಹೇಳ್ತೀರಾ ನಗನಗತ ಅದು ಎಷ್ಟು ಎಷ್ಟು ಕೇಳಿಮ್ಮ ಗೊತ್ತಿಲ್ಲ ಯಾವಾಗ ನೀವು ಅದನ್ನ ಮೇಂಟೈನ್ ಮಾಡ್ತೀರಾ ಆವಾಗ ಆಟೋಮೆಟಿಕ್ಲಿ ನಿಮ್ಮ ಕಾರ್ಯಕ್ಷೇತ್ರ ಒಳ್ಳೇದು ಆಗ್ಲೇಬೇಕಲ್ಲ ಅಥವಾ ಆಗಲಿಲ್ಲ ಅಂದ್ರೆ ಕಾರಣ ಏನು ಅದೇ ಕಾರಣ ಬೇರೆ ಏನು ಕಾರಣ ಇಲ್ಲ ಅದಕ್ಕೆ ಆಯ್ತಾ ಹಾಗಾದ್ರೆ ಯಾರ ಜೊತೆಗೆ ಮನಸ್ತಾಪ ಇದೆ ಯಾರ ಜೊತೆಗೆ ನಿಮಗೆ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದೀರಾ ಯಾರ ಜೊತೆಗೆ ದೋಸ್ತಿ ಕಟ್ ಮಾಡ್ಕೊಂಡಿದೀರಾ ಸೊ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಜೊತೆ ಅವರನ್ನು ರಾಜಿ ಮಾಡಿ ಈಗ ಆಯ್ತಾ ಅದು ಅದು ರಾಜಿ ಮಾಡಿದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಪ್ಸ್ಟ್ರಕಲ್ಸ್ ಬರ್ತಾ ಉಂಟು ಹಾಡ್ಲೆಸ್ ಹಾಡು ಬರ್ತಾ ಉಂಟು ಅದು ದೂರ ಆಗುತ್ತೆ ನಿಮಗೆ ಡೆಫಿನೆಟ್ ಆಗಿ ಅಲ್ವಾ ನಾನು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಮೂಲ ಕಾರಣ ಅದೇ ಅರ್ಥ ಆಯ್ತಮ್ಮ ಮೂಲ ಕಾರಣ ನಾವು ಯಾರ ಜೊತೆನೂ ಕೋಪ ಮಾಡ್ಕೊಂಡಿದ್ದೇವೆ ಯಾರನ್ನೋ ದೂರ ಇಟ್ಟು ಬಿಟ್ಟಿದ್ದೇವೆ ಯಾರ ಜೊತೆನೂ ನಾವು ಮಾತಾಡ್ಲಿಕ್ಕೆ ನಮಗೆ ಒಪ್ಪಿಗೆ ಆಗ್ತದೆ ನೋಡಿ ಬೇರೆ ಯಾರು ಜೊತೆ ಒಳ್ಳೇದಿರ್ಬೋದು ಬಟ್ ಒಂದೆರಡು ಮೂರು ಜನರ ಜೊತೆಗೆ ಕೂಡ ನೀವು ಆ ರೀತಿಯಾಗಿ ಇದ್ದಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ರೈಟ್ ಹಾ ಒಂದಂತ ಹೇಳ್ತೇನೆ ಲೈಫಲ್ಲಿ ಏನು ಗೊತ್ತಾ ನಿಮಗೆ ತಿರುಗಾಟ ಜಾಸ್ತಿ ಇರ್ತದೆ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಜಾಸ್ತಿ ದರ್ಶನ ಮಾಡ್ತೀರಾ ನೀವು ಆನಂತರ ಬೇರೆಯವರಿಗೆ ಕೊಡೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇರ್ತದೆ ಯಾರದೋ ಸೇವೆ ಮಾಡ್ತೀರಾ ಕೊಡ್ತೀರಾ ಇದೆಲ್ಲ ನಿಮ್ಮ ಪಾಲಿಗೆ ಇರುವಂಥದ್ದು ತಾನೇ ರೈಟ್ ಅಮ್ಮ ಅದ ನೋಡ್ಕೊಳ್ಳಿ ನಿಮ್ಮ ಬೆಡ್ರೂಮಲ್ಲೇ ಅಲ್ಲೇ ದೇವರ ಫೋಟೋ ಇಟ್ಕೊಳ್ಬೇಕು ಇಟ್ಕೊಂಡಿರ್ಬೇಕಮ್ಮಲ್ಲಮ್ಮ ನೀವು ಅಥ ಬೆಡ್ರೂಮ್ ಅಲ್ಲಿ ದೇವರ ಫೋಟೋ ತೆಗಿಬೇಕಾಗುತ್ತೆ ರೈಟಾ ಈಗ ಗೊತ್ತಾಯ್ತು ನಿಮಗೆ ರೈಟಾ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಮೀನಾಕ್ಷರ್ಮ ಏನ್ ಸಮಸ್ಯೆ ಇಲ್ಲ ಚೆನ್ನಾಗಿದೆ ನಿಮ್ಮ ಏನು ನಿಮ್ಮ ಒಂದು ವಾಯ್ಸ್ ಕೇಳಿದಾಗ ಅಥವಾ ನೀವೇನು ಪ್ರಶ್ನಕಾಲದಲ್ಲಿ ಏನು ಬಂದಿದವ ಅದು ನನ್ನ ಲೆಕ್ಕದಲ್ಲಿ ತುಂಬಾನೇ ಚೆನ್ನಾಗಿದೆ ಸೊ ಡೋಂಟ್ ವರಿ ಸೊ ನಾನು ಹೇಳಿದ ಒಂದು ಟೆಕ್ನಿಕ್ ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಸದನ್ನು ಫಾಲೋ ಮಾಡಿ ಬರುವ ವರ್ಷ ನಿಮ್ಗೆ ಏನಾಗುತ್ತೆ ಮೇ ಬಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲೇ ನಿಮಗೆ ಪ್ರಮೋಷನ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಮಾ ಒಳ್ಳೆದಾಗ್ಲಿ ಓಕೆನಾ ರೈಟ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಾನು ಏನ್ ಹೇಳ್ತಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಅಂತೂ ಹೇಳೋದಿಲ್ಲ ಅದಂತೂ ಪಕ್ಕ ಓಕೆನಾ ಅಂತ ಬರೋದಿಲ್ಲ ಯಾಕಂದ್ರೆ ಅದರ ಬೇಸ್ ಕಾರಣ ಏನು ಯಾಕೆ ನಿಮಗೆ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅರ್ಥ ಯಾಕೆ ನಿಮಗೆ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಇದು ಪ್ರಶ್ನೆ ರೈಟ್ ಇದು ಪ್ರಶ್ನೆ ಸೊ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಈಗೇನು ಮಾಡೋಣ ಸೊ ನಿಮ್ಗೆ ಈಗ ಅಲ್ವಾ ನಮ್ಮ ಮೂರು ತಾರೀಕಿಗೆ ಹುಟ್ಟಿದವರಿಗೆ ಓಕೆ ನಾ ಸೊ ಗುರುವಿನ ಓಕೆ ಯಾವಾಗ ನೀವು ಒಂದು ದಾನ ಧರ್ಮ ಅಂತ ಮಾಡ್ತೀವಿ ಹಾಗೇನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆ ಅಂದ್ರೆ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಎಲ್ಲವೂ ಕೂಡ ನಿಮ್ಗೆ ಯಾವ್ದು ಕೂಡ ಇಲ್ಲ ಅಂತ ಇರುವುದಿಲ್ಲ ಬರಬೇಕಾಗಿದೆ ನೋಡಿ ಈಗ ಮೀನಾಕ್ಷಮ್ಮ ಫೋನ್ ಮಾಡಿದ್ರೆ ರೈಟ್ ತಾನೆ ಅವ್ರೇನ್ ಪ್ರಶ್ನೆ ಮಾಡಿದ್ರು ನನಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಕೆ ಆಗ್ತಾ ಇಲ್ಲ ಅಂದ್ರೆ ರೈಟ್ ತಾನೆ ನನಗೆ ಪ್ರೊಮೋಷನ್ ಆಗ್ತಾ ಇಲ್ಲ ನನಗೊಂದು ಬ್ಯಾಜ್ ಸಿಗ್ತಾಯಿಲ್ಲ ನನ್ನ ಹೆಸರಲ್ಲಿ ಬರ್ತಾ ಇಲ್ಲ ಅದರ ಅರ್ಥ ಏನು ಗೊತ್ತಾ ನಿಮಗೆ ತರ್ಡ್ ಹೌಸ್ ಆ್ಯಕ್ಟಿವೇಟ್ ಆಗಿದೆ ತರ್ಡ್ ಹೌಸ್ ಏನು ಅದು ಸರಿ ಇಲ್ಲ ತರ್ಡ್ ಹೌಸ್ ಏನು ಕಮ್ಯುನಿಕೇಷನ್ ಹಾಗಾದರೆ ಕಮ್ಯುನಿಕೇಷನಲ್ಲಿ ಯಾರ ಜೊತೆಗೆ ನೀವು ಕೋಪಿಸ್ ಕೋಪ ಮಾಡ್ಕೊಂಡು ಅರ್ಥ ಆಯಿತು ನಿಮಗೆ ಇದು ಅವ್ರಿಗೊಬ್ರಿಗೂ ಅಂತಲ್ಲ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಯಾರೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ ಈ ಮೂಮೆಂಟಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಟ್ರಾನ್ಸ್ಫರ್ ಆಗ್ತಾಯಿಲ್ಲ ನನ್ನನ್ನು ಯಾರು ಗುರುತಿಸ್ತಾನೆ ಇಲ್ಲ ಅಂತ ಇರ್ತೀರ ಹಾಗಾದರೆ ನಿಮ್ಮ ತರ್ಡ್ ಹೌಸ್ ಏನುಂಟು ಜಾತಕದ ಮೂರನೇ ಮನೆ ಅಂತ ಏನುಂಟು ಅದು ಕೆಟ್ಟೋಗಿರ್ತದೆ ರೈಟ್ ತಾನೇ ಸೊ ಅದು ಪ್ರಾಬ್ಲಮ್ ಅದು ಬುಧನ ಮನೆ ಬುಧನ ಮನೆ ಕೆಟ್ಟೋಗಿದೆ ಅದಕ್ಕೋಸ್ಕರ ಹೇಳೋದು ಯಾರಾದರೂ ಮೊದಲಿಗೆ ಸಿಕ್ಕಿದರೆ ಅವರಿಗೆ ನಮಸ್ತೆ ಹೇಳಿ ನಂತರ ಅವರಿಗೆ ಧನ್ಯವಾದ ಹೇಳಿ ಯಾರ ಜೊತೆ ಕೂಡ ಕೋಪಿಸ್ಕೊಳ್ಳಿಕ್ಕೆ ಹೋಗಬೇಡಿ ಯಾರ ಜೊತೆ ಕೂಡ ಒಂದು ಕೋಪವನ್ನು ದ್ವೇಷವನ್ನು ಕಟ್ಟಿಕೊಳ್ಬೇಡಿ ಅಲ್ವಾ ಇಲ್ಲಾಂದ್ರೆ ಶಾಪ ಆಗ್ತಾ ಇರ್ತಾರೆ ನಿಮ್ಮ ಕೆಲಸ ಮುಂದುವರಲಿಕ್ಕೆ ಬಿಡುವುದಿಲ್ಲ ರೈಟಾ ಅದಕ್ಕೋಸ್ಕರ ಎಲ್ಲರ ಜೊತೆ ಕೂಡ ಫ್ರೀ ಆಪ್ ಫ್ರೀ ಆಗಿ ಇರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟಪ್ಪ ಗೊತ್ತಾಯಿತು ತಾನೇ ಓಕೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹುಟ್ಟಿದ ದಿನಾಂಕ ಮಧ್ಯಾಹ್ನ ಅಂತ ಕರೀತಾರಾ ಕಾರ್ಯಕ್ಷೇತ್ರ ಇದ್ದೀರಮ್ಮ ಕೆಲಸದಲ್ಲಿ ಇದ್ದೀರಮ್ಮ ಕೆಲಸದಲ್ಲಿ ಇಲ್ಲ ಸರ್ ಕೆಲಸ ಯಾವತ್ತು ಕೆಲಸ ಮಾಡ್ಲೇ ಅಲ್ವಾ ನೀವು ಹೌಸ್ ವೈಫ್ ಆಗಿ ಇದ್ದೀರಾ ಹೋಗಿ ಅದಂತೂ ಹೌದು ನೀವು ಕಾರ್ಯಕ್ಷೇತ್ರ ಹೋದಾಗ ನಿಮ್ಗೆ ಹುಷಾರಿಲ್ಲದಂತೂ ಖಂಡಿತ ಆಗುತ್ತಾ ಹುಷಾರಿಲ್ಲ ಆಗುತ್ತೆ ಒಂದು ಮತ್ತೊಂದು ಏನಾಗುತ್ತೆ ಅಂದ್ರೆ ನಿಮಗೆ ಅದು ಡ್ರಾಪ್ ಮಾಡ್ತೀರಾ ನೀವು ಆಟೋಮೆಟಿಕ್ಲಿ ಡ್ರಾಪ್ ಮಾಡ್ತೀರಾ ಅಂತ ಪರಿ ಬಟ್ ಏನಾಗುತ್ತೆ ಗೊತ್ತಾ ಈ ಜಾತಕದ ಪ್ರಕಾರ ಈಗ ಇಷ್ಟವರೆಗೆ ರಾಹು ದಶ ನಡೀತಾ ಇತ್ತು ನಿಮಗೆ ಈಗ ರಾಹು ದಶೆ ಮುಗಿದು ಈಗ ನೆಕ್ಸ್ಟ್ ಗುರುದೇಶ ಬರ್ತಾನಮ್ಮ ಓಕೆನಾ ರಾಹು ದಶ ಈಗ ಮುಗಿದೋಯ್ತಮ್ಮ ಓಕೆ ರಾಹು ದಶ ಮುಗಿದೋಯ್ತು ನೋಡಿ ರಾಹು ದಶೆಯಲ್ಲಿ ನಿಮ್ಗೆ ವಿಶೇಷ ರೀತಿಯಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸೋದ್ರಿಂದ ಅದ್ರಲ್ಲೂ ಮೆಂಟಲ್ ಡಿಪ್ರೆಷನ್ ವಿಶೇಷ ರೀತಿಯಲ್ಲಿ ಆಗಿರುವಂತದ್ದು ಅಮಿತ ಈ ಮೂಮೆಂಟಲ್ಲಿ ಓಕೆ ಈಗ ಗುರುದೇಶ ಸ್ಟಾರ್ಟ್ ಆಗಿದೆ ಓಕೆ ಗುರುದೇಶ ಬರ್ತಾ ಈಗ ನೀವು ವರಿ ಮಾಡಬೇಂದಾಗುತ್ತೆ ನನ್ನ ಲಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಈ ಮೂಮೆಂಟಲ್ಲಿ ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಏನಮ್ಮ ಮನೆ ಮಾಡ್ತೀರಾ ಮನೆ ಚೇಂಜ್ ಮಾಡ್ತೀರ ಮಾಡ್ತೀರಾ ಹೇಳಿ

ಮೂರ್ನಾಲ್ಕು ತಿಂಗಳು ವೈಟ್ ಮಾಡಿ ಆ ಮೂರ್ನಾಲ್ಕು ತಿಂಗಳು ವೇಟ್ ಮಾಡಿ ಆನಂತರ ನಂತರ ಪ್ರೊಸೀಡ್ ಆಗಿ ಯಾಕಂದ್ರೆ ಪ್ರಾಪರ್ಟಿ ಸಿಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ ಇದೆ ನಿಮ್ಮ ಪಲ್ಲಿಗೆ ಪರವಾಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವು ಭಾವನೆಗಳನ್ನ ಇಟ್ಟುಕೊಂಡು ಪ್ರಾಪರ್ಟಿಯನ್ನು ಡಿವೈಡ್ ಮಾಡ್ತಾರೆ ಅಂತ ಇಂಡಿಕೇಷನ್ ಇದೆ ಖಂಡಿತ ಅದು ಆಗುತ್ತೆ ಅದರಲ್ಲಿ ವರಿ ಮಾಡೋದಾಗುತ್ತೆ ನನ್ನ ಲದಲ್ಲೂ ಖಂಡಿತ ಇಲ್ಲಮ್ಮ ಖಂಡಿತ ಅದಕ್ಕೆ ಬೇಕಾಗಿ ಪ್ರೊಸೀಡ ಮೇ ಒಟ್ಟಾರೆ ಗುರುದಶೆ ಬರಲಿಮ್ಮ ಗುರುದಶೆ ಬಂದ ನಂತರನೇ ಎಲ್ಲ ಓಕೆನಾ ಗುರುದಶೆ ಇಲ್ಲ ಅಂದ್ರೆ ಯಾವುದು ಕೂಡ ಇಲ್ಲ ಯಾಕಂದ್ರೆ ಈಗ ಏನಾಗುತ್ತೆ ರಾಹು ಏನೆಲ್ಲ ರಿಸಲ್ಟ್ ಕೊಟ್ಟಿದ್ದಾನೆ ಯಾರ ಜೊತೆ ಜಗಳ ಮಾಡಿಸ್ತಾನೆ ಏನು ಮಾಡಿಸ್ತಾನೆ ಅಥವಾ ನಿಮ್ಮ ವೈವಾಹಿಕ ಜೊತೆ ಜಗಳ ಆಗಿದೆ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ ಗೊತ್ತಾಗದೆ ಒಂದು ಬುದ್ಧಿ ಕಲಸಿ ಹೋಗಿದ್ದಾನ ತರ ರೈಟ್ ತಾನೆ ಓಕೆನಾ ಇನ್ನು ಸ್ವಲ್ಪ ಸಮಯ ವೇಟ್ ಮಾಡಿ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗೆ ಬರ್ತದ ಮಾಮಿತ ಅವರು ಒಳ್ಳೆ ಒಳ್ಳೇದಾಗ್ಲಿ ತಾಯಿ ರೈಟ್ ಓಕೆ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ತಾನೆ ಓಕೆ ಈಗ ನಂಬರ್ ತ್ರೀ ಗೆ ಅಪೋಸಿಟ್ ಯಾವುದು ನಂಬರ್ ತ್ರೀ ಅಪೋಸಿಟ್ ವಿಶೇಷವಾಗಿ ಬುಧನ ಅಂಕೆ ರೈಟ್ ತಾನೆ ನಂಬರ್ ಫೈವ್ ನಂಬರ್ ಫೈವ್ ಇಸ್ ಅ ಡೆಡ್ ಅಪೋಸಿಟ್ ನಂಬರ್ ಅಂತ ಹೇಳ್ತೇನೆ ಸೊ ಯಾರು ಈ ನಂಬರ್ ನ ಉಪಯೋಗ ಮಾಡಿದಾಗ ಪ್ರಾಬ್ಲಮ್ ಕೂಡ ಆಗ್ಬಹುದು ನಿಮಗೆ ಅನಂತರ ಬುಧನ ತತ್ವಗಳನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆ ಗುರು ಯಾವಾಗ ಸ್ಯಾಟಿಸ್ಫೈಡ್ ಆಗ್ತಾನೆ ಅಥವಾ ನೀವು ಯಾವಾಗ ಖುಷಿಯನ್ನ ಅನುಭವಿಸ್ತೀರ ಒಂದೇದಾಗ ಹೇಳಿದಾನೆ ಟೆಕ್ನಿಕ್ ದಾನ ಮಾಡಬೇಕು ರೈಟ್ ತಾನೆ ಅದ್ರ ಮುಖಾಂತರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ ಜನರಿಗೆ ಒಳ್ಳೇದು ಮಾಡಲೇಬೇಕಪ್ಪ ಏನು ಮಾಡೋಕ್ಕಾಗಲ್ಲ ಜನರಿಗೆ ಒಳ್ಳೇದು ಮಾಡಿದ್ರೇನೆ ಯಾಕಂದರೆ ಗುರುವಿನ ನೇಚರ್ ಏನಿದೆ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡೋದು ಉಪದೇಶ ಕೊಡುವಂಥದ್ದು ಅವರಿಗೆ ಮಾರ್ಕ್ ದಾರಿಯನ್ನು ತೋರಿಸುವಂಥದ್ದು ಮಾರ್ಗ ತೋರಿಸುವಂಥದ್ದು ಅಲ್ವಾ ಸೊ ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಏನೆಲ್ಲ ನಿಮಗೆ ಆ ಒಂದು ತೊಂದರೆ ಬರಬೇಕು ಡೆಫಿನೆಟ್ ಆಗಿ ಅದು ದೂರ ಆಗುತ್ತೆ ಓಕೆನಾ ಇನ್ನು ತುಂಬಾ ಸಪೋರ್ಟಿವ್ ನಂಬರ್ ಯಾವುದು ನಂಬರ್ ಒನ್ ನಂಬರ್ ಒನ್ನ ಸೂರ್ಯ ಅಂಕಿ ಸೂರ್ಯನ ಅಂಕಿಯನ್ನು ನೋಡಿ ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತೇನೆ ನಿಮಗೆ ಅದಕ್ಕೋಸ್ಕರ ಭಾಗ್ಯದಲ್ಲಿ ಬಹಳ ಚಮಕ್ಬೇಕು ಸೊ ನಂಬರ್ ಒನ್ನನ್ನು ಫಾಲೋ ಮಾಡಬೇಕಾಗುತ್ತೆ ಆನಂತರ ತಂದೆ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ತಂದೆ ಬಹಳ ದೊಡ್ಡ ಆಸ್ತಿ ನಿಮ್ಮ ಪಾಲಿಗೆ ಯಾರಿಲ್ಲ ನಂಬರ್ ತ್ರೀಯಲ್ಲಿ ಜನಿಸಿದಾರೆ ಅಥವಾ ಗುರುವಿನ ಅಂಕಿಯಲ್ಲಿ ಜನ ತಂದೆ ದೊಡ್ಡ ೇ ದೊಡ್ಡ ಆಸ್ತಿ ನಿಮಗೆ ತಂದೆ ಇರುವವರಿಗೆ ಅಂತ ಪ್ರಾಬ್ಲಮ್ ಏನು ಉಂಟಾಗಲ್ಲ ತಂದೆ ಹೋದ ನಂತರ ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದಕ್ಕೋಸ್ಕರ ತಂದೆಯನ್ನು ಪ್ರೀತಿಸಿ ತಂದೆ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ಆ ನಂಬರ್ ಒನ್ ಕೂಡ ಏನುಂಟು ಅದು ಕೂಡ ದಾನ ಧರ್ಮನೇ ಬೇರೆಯವರಿಗೆ ಬೆಳಕು ತೋರಿಸುವಂಥ ಕೆಲಸನೇ ಮಾಡುವ ಅದಕ್ಕೋಸ್ಕರ ಈ ಒಂದು ಸಣ್ಣ ಟೆಕ್ನಿಕನ್ನು ನೀವು ಫಾಲೋ ಮಾಡೋದೇನಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಲೈಫಲ್ಲಿ ಬಹಳ ಮೇಜರ್ ಆದ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಖಂಡಿತ ಮಾಡಿ ಓಕೆನಾ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಹೇಗಪ್ಪ ವರ್ಕ್ ಆಗುತ್ತೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ಏನಾಗುತ್ತೆ ಗುರು ಮತ್ತು ಶುಕ್ರನ ಅಪೋಸಿಟ್ ಗುರು ಶುಕ್ರ ಅಪೋಸಿಟ್ ಆಗಿರ್ತಾರೆ ಅದರಿಂದಾಗಿ ತುಂಬ ಒಳ್ಳೆ ಫಲ ಬರ್ತದೆ ನಾನಂತೂ ಹೇಳಲ್ಲ ಬಟ್ ನೀವು ಯಾವಾಗ ಒಂದು ದಾನ ಮಾಡ್ತೀರಾ ಹಾಗೇನಾಗುತ್ತೆ ಶುಕ್ರ ಪಾಸಿಟಿವ್ ರಿಸಲ್ಟ್ ಕೊಡ್ತಾನೆ ಅಲ್ವಾ ದಾನ ಮಾಡಿದಾಗಲೇ ಶುಕ್ರನಿಂದ ಪಾಸಿಟಿವ್ ರಿಸಲ್ಟ್ ಅನ್ಯತೆ ಇರುವುದಿಲ್ಲ ಅಲ್ವಾ ಶುಕ್ರ ಕೆಟ್ಟೋಗಿ ಶುಕ್ರನನ್ನು ಕೆಡ್ಸ್ಕೊಳ್ತೀರಾ ಶುಕ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಯಾಕಂದ್ರೆ ಶುಕ್ರನ ಉಚ್ಚ ಫಲ ಎಲ್ಲಿಂದ ಬರಬೇಕು ಹನ್ನೆರಡನೇ ಮನೆ ಆ ಮೀನರಾಶಿಯಿಂದ ಬರಬೇಕು ಯಾವಾಗ ನೀವು ದಾನ ಮಾಡ್ತೀರಾ ನೀವಂತಲ್ಲಿ ಯಾರು ಬೇಕಾದ್ರೂ ಕೂಡ ದಾನ ಮಾಡ್ತೀರಾ ಅವಾಗೇನು ಶುಕ್ರ ಸ್ಯಾಟಿಸ್ಫೈಡ್ ಆಗ್ತಾನೆ ಹಾಗೇನಾಗುತ್ತೆ ಅದಕ್ಕೆ ಎರಡು ಪಟ್ಟು ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಸೊ ಈ ಒಂದು ಸಣ್ಣ ಟೆಕ್ನಿಕನ್ನು ಇಟ್ಕೊಂಡಾಗ ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಕೂಡ ಏನಾಗುತ್ತೆ ಅದು ಕೂಡ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶೇಷ ರೀತಿಯಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ಅಪ್ಸ್ಟಕಲ್ಸ್ ಉಂಟಾಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ ಮದುವೆ ಜೀವನಕ್ಕೆ ಸಂಬಂಧ ಅಥವಾ ಮದುವೆಗೆ ಪ್ರಯತ್ನ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಯಾತೋ ಆಪ್ಸ್ಟಕಲ್ಸ್ ಉಂಟಾಗುತ್ತೆ ಯಾತೋ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೊಂದು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವಿಶೇಷ ಲಾಭ ಗಳಿಸುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಇದೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಶೇಷ ವಿಶೇಷ ಲಾಭ ಗಳಿಸ್ತೀರಾ ವ್ಯಾಪಾರದಲ್ಲಿ ಲಾಭ ಬರುತ್ತೆ ನಿಮಗೆ ವ್ಯಾಪಾರ ಲಾಭ ಆಗುತ್ತೆ ಹಣಕಾಸು ನಿಮ್ಮ ಕೈ ಸೇರುತ್ತೆ ಹಿರಿಯರ ಪ್ರಾಪರ್ಟಿದ್ರೆ ಅದು ಬಂದು ನಿಮ್ಮ ಕೈ ಸೇರುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಾಪರ್ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದೆ ನಮ್ಮ ನಂಬರ್ ತ್ರೀ ಅಲ್ಲಿ ಜನಿಸೋ ರೈಟ್ ತಾನೆ ಓಕೆ ಅಥವಾ ಗುರುವಿನ ಅಂಕಿಯಲ್ಲಿ ಜನಿಸೋ ತುಂಬಾ ಫೇವರೇಬಲ್ ಆಗುತ್ತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಹಾ ನಮಸ್ತೆ ಯಾರು ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ निमोटी दर्जन आंका। इप्पत्तेरड़ो? हम्म। जीरो नाइन। ओके। वन नाइन सेवन फाइव। वन नाइन सेवन फाइव। ओके समय है डी सर। आम नाडु रात्रि ट्वेल्फ फर्टी फाइव। नक्षत्र है डी सर। अधे मंदो व्यापार द बगैर। सर नक्षत्र है डी सर नक्षत्रा। आज भी नक्षत्र मेष राशि। ओके अ तो इप्पत्तों दार क ಹೇಳುವಾಗ ಅದೇ ರೀತಿ ಹೇಳಬೇಕು ಸರ್ ರೈಟ್ ತಾನೆ ಓಕೆ ಓಕೆ ನಿಮ್ಮ ಅಶ್ವಿನ್ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಮಿಥುನ್ ಲಗ್ನ ಜಾತಕ ಓಕೆ ಏನೋ ಪ್ರಶ್ನೆ ಮಾಡ್ತಾ ಇದ್ರಿ ಮಾಡಿ ಹೆಸರು ಶರತ್ ಅಂತ ಹೆಸರ ಅಥವಾ ನಿಮಗೆ ಕಾರ್ಯಕ್ಷೇತ್ರ ಯಾವಾಗಲೂ ಪ್ರಾಬ್ಲಮ್ ಇರ್ತದಲ್ಲ ಸರ್ ಈಗ ಬಿಸ್ನೆಸ್ ಅಂತದ್ದು ಬಿಸ್ನೆಸ್ ಅಂತಲ್ಲ ಕಾರ್ಯಕ್ಷೇತ್ರನೇ ಸಮಸ್ಯೆನೇ ನಿಮಗೆ ಲೈಫಲ್ಲೇ ಸಮಸ್ಯೆ ಅದು ರೈಟಾ ಹೌದೌದು ಅಥವಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಪರಿಹಾರ ಹೇಳಿ ಕೊಡ್ತಾರೆ ಅದನ್ನು ಮಾಡ್ಲಿಕ್ಕೆ ಅದರಿಂದಾಗಿ ಅದನ್ನು ಬಿಸ್ನೆಸ್ ಅಥವಾ ನಾನು ಕೆಲಸ ಮಾಡ್ತಾ ಇದ್ದೇನೆ ಆ ವಿಷಯನೇ ಬೇರೆ ನಿಮ್ಮ ಕಾರ್ಯಕ್ಷೇತ್ರನೇ ಪ್ರಾಬ್ಲಮೆಟಿಕ್ ಆಗಿರೋದರಿಂದ ಏನಾಗುತ್ತೆ ನೀವು ಏನೇ ಮಾಡಿದ್ರು ಕೂಡ ಅದು ಅಷ್ಟಕ್ಕಷ್ಟೇ ಅಲ್ಲಿಂದ ಅದು ಮುಂದುವರಲಿಕ್ಕೂ ಬಿಡುವುದಿಲ್ಲ ಯಾವಾಗಲೂ ಸ್ಟ್ರಗಲನ್ನು ಕೊಟ್ಟೇ ಕೊಡ್ತಾನ ಅಂತ ಒಂದು ಇಂಡಿಕೇಷನ್ ಅದರಲ್ಲೂ ಕೂಡ ಏನಾಗುತ್ತೆ ಫೋರ್ಟಿ ಇರ್ಸ್ ಫೋರ್ಟಿಯರ್ಸ್ ಸೀರೀಸ್ ನಡೀತವ್ ನಿಮಗೆ ನಲ್ವತ್ತರಿಂದ ನಲವತ್ತೊಂಬತ್ತು ಅದರಲ್ಲಿಗೆ ನಲವತ್ತೇಳಂತೂ ರನ್ನಿಂಗ್ ಆಯಿತು ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮ ಹೆಸರೇನು ನೋಡು ನೆಗೆಟಿವ್ ರಿಸಲ್ಟನ್ನು ಕೊಡ್ತಾವೆ ನಿಮಗೆ ಅದಕ್ಕೂ ಅದಕ್ಕೋಸ್ಕರ ಏನಾಗುತ್ತೆ ನೀವು ಫ್ರೆಂಡ್ಸ್ ಲೆವೆಲಲ್ಲಿ ಏನು ಒಟ್ಟು ಕೂಡೊಂಡು ನೀವೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರಾ ಅದು ಅಥವಾ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದ್ರಲ್ಲಿ ಮೋಸ ಹೋಗ್ತೀರಾ ಅಂತ ಹೋಗ್ತಿರ ಸರ್ ತೋ ಅಲ್ಲ ಅನುಭವ ಆಗಿದೆ ಬಿಡಿ ನಿಮಗೆ ಅಲ್ವಾ ಈಗ ಕುಜಾದೇಶ ನಡೀತಾ ಹಾಂ ಕುಜ ಕುಜಾದೇಶ ನಡೀತಾ ಉಂಟು ಕುಜ ಏನಪ್ಪ ಮಾಡ್ತಾನೆ ಓಕೆ ಪರವಾಗಿಲ್ಲ ನಾನು ಅದರ ಬಗ್ಗೆ ಹೋಗೋದಿಲ್ಲ ಜಸ್ಟ್ ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಶ್ನಾಕಾಲದಲ್ಲಿ ಬುಧ ಇದ್ದಾನೆ ಬುಧ ಇರುವುದರಿಂದ ಖಂಡಿತವಾಗಿ ನಿಮ್ಗೆ ಏನಾಗುತ್ತೆ ಕಾರ್ಯಕ್ಷೇತ್ರದ ಬಗ್ಗೆ ಪ್ರಶ್ನೆ ಅಂತ ಓಕೆ ಅದರಲ್ಲೂ ಕೂಡ ಏನು ತೋರಿಸ್ತಪ್ಪ ಕಾರ್ಯಕ್ಷೇತ್ರದಲ್ಲಿ ಯಾತೋ ಬದಲಾವಣೆ ಮಾಡ್ಕೊಳ್ಬೇಕಂತ ಅಂತ ತೋರಿಸಿ ಏನೋ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಬಟ್ ಬದಲಾವಣೆ ಮಾಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ ಹಣಕಾಸಿನ ಎಲ್ಲಿ ಹಾಕ್ತಿರಲ್ವ ಅದರಲ್ಲಿ ನೋವು ಉಂಟಾಗುತ್ತೆ ಅಂತ ಉಂಟು ಅರ್ಥ ಇದೆ ಸರ್ ಹೌದು ಹಾಂ ಅದಕ್ಕೋಸ್ಕರ ಈಗ ಯಾವುದು ಬದಲಾವಣೆ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತೇನೆ ಸೊ ಅದರ ಮಟ್ಟಿಗೆ ಹೋಗೋದು ಬೇಡ ಸುಮ್ಮನೆ ಇದ್ದು ಬಿಡಿ ಪರಿಹಾರ ಮಾಡ್ಕೊಳ್ಳಿ ಏನು ಪರಿಹಾರ ಮಾಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಸ್ನಾನ ಮಾಡಬೇಕು ಸರ್ ಓಕೆನಾ ಓಕೆ ಒಂದು ಅದನ್ನು ಮಾಡಿ ಆನಂತರ ಏನು ಮಾಡಬೇಕು ಆದಷ್ಟು ಎಲ್ಲಿ ನಾಗನ ಸೇವೆ ಮಾಡಬೇಕು ಮತ್ತು ಪ್ರತಿ ಶನಿವಾರ ಶನಿವಾರ ದಿವಸ ಅಥವಾ ಮಂಗಳವಾರ ಮಂಗಳವಾರ ದಿವಸ ನೀವು ಸುಬ್ರಹ್ಮಣ್ಯಕ್ಕೆ ಹೋದರೂ ಪರವಾಗಿಲ್ಲ ಅಥವಾ ನಿಮ್ಮಲ್ಲಿ ಎಲ್ಲಿ ನಾಗನ ಕಟ್ಟಿ ಉಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಸರ್ ಪ್ರಾರ್ಥನೆ ನೀವು ಯಾವಾಗ ನಾಗನ ವಿಚಾರದಲ್ಲಿ ಬಹಳ ಪ್ರಾರ್ಥನೆ ಮಾಡ್ತೀರಾ ನಾಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಹೋಗಿ ಸೇವೆ ಮಾಡ್ತೀರಾ ಹಾಗೇನಾಗುತ್ತೆ ನಿಮ್ಮ ಲೈಫಲ್ಲಿ ಉನ್ನತ ಮಟ್ಟ ಬಳಿಗೆ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಸರ್ ಅಷ್ಟಂತೂ ನೀವು ಮಾಡಬೇಕು ಸರ್ ಅರ್ಥ ಆಯಿತಾ ಇಷ್ಟು ಮಾಡ್ಬೇಕು ಇಷ್ಟು ಮಾಡಿದಾಗ ಲೈಫಲ್ಲಿ ಏನು ಅಪ್ಸ್ಟಕಲ್ಸ್ ಉಂಟು ನಿಮಗೆ ಅದು ನಿಮ್ಮ ಪಾಲಿಗೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಪ್ಸಕಲ್ಸ್ ಅಷ್ಟು ಸುಲಭ ಬರಲಿಕ್ಕೆ ಬಿಡುವುದಿಲ್ಲ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಕೊಡುವಂಥ ಸಾಧ್ಯತೆ ಉಂಟು ಇಲ್ಲಾಂದರೆ ಇಲ್ಲಾಂದರೆ ಒಂದಂತೂ ನೆನಪಿಟ್ಕೊಳ್ಬೇಕು ನೀವು ಯಾವಾಗ ಮದುವೆ ಆಗಿರ್ತಿರಲ್ಲ ಆ ನಂತರನೇ ಹಾರ್ಡ್ ಹಾಡಾಗಿ ಜೀವನ ಹೋಗಿರ್ತದೆ ಅಯ್ಯೋ ದೇವರು ಏನಪ್ಪ ಮಾಡೋದು ಈಗ ಮುಂದೆ ಹೋಗ್ತಾ ಇಲ್ಲ ಅಂತ ಬಟ್ ನಿಮಗೆ ಒಂದಂತೂ ಹೇಳ್ತೀನಿ ನಾನು ನಿಮಗೆ ಯಾವಾಗ ಐವತ್ತು ಬರುತ್ತಲ್ಲ ಐವತ್ತು ಬಂದ ನಂತರ ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ ಅಂತ ಇಂಡಿಕೇಷನ್ ಉಂಟು ಸರ್ ಖಂಡಿತ ಒಳ್ಳೆದಾಗುತ್ತೆ ಆಗ ಓಕೆನಾ ರೈಟ್ ಒಳ್ಳೆದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆನಾ ಇದೆಲ್ಲ ಒನ್ಲೈನ್ ಪ್ರಿಡಿಕ್ಷನ್ ಒನ್ಲೈನ್ ಲೈನ್ ಅಂದರೆ ಏನು ಗೊತ್ತಾ ವಿದಿನ್ ಸೆಕೆಂಡಲ್ಲಿ ಗೊತ್ತಾಗಬೇಕು ಅವ್ರಿಗೆ ಮೂಲ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟಂದು ಇದು ನಮ್ಮ ಟೆಕ್ನಿಕ್ ರೈಟಾ ಮೂಲ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟಲ್ವ ನಾನು ಜ್ಯೋತಿಷ ಕಲಿಸಬೇಕಾದ್ರೆ ನಮ್ಮ ಸ್ಟೂಡೆಂಟಿಗೆ ಹೇಳಿದೆ ನಿಮಗೆ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಿಡಿಕ್ಷನ್ ಮಾಡುವಂಥ ಟೆಕ್ನಿಕನ್ನು ಹೇಳಿಕೊಡ್ತೀನಿ ಅಂತ ಯಾರೂ ನಂಬಲೇ ಇಲ್ಲ ರೈಟ್ ತಾನೇ ನಂಬಲಿಲ್ಲ ಯಾಕಂದರೆ ಅವರೆಲ್ಲ ಓದಾಡಿಕೊಂಡು ಬಂದವರು ಅವ್ರಿಗೆ ಗೊತ್ತಿಲ್ಲ ಏನು ಅಂತ ರೈಟ್ ತಾನೆ ಕೆಲವೇ ಸೆಕೆಂಡ್ಗಳಲ್ಲಿ ಜಾತಕ ನೋಡಿ ಒಂದು ದೃಷ್ಟಿ ಬಿದ್ರೆ ಸಾಕು ನಿಮ್ಗೆ ಗೊತ್ತಾಗಬೇಕು ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಉಂಟಂದು ಹೇಗೆ ಬರ್ತಾ ಉಂಟಂತ ಗೊತ್ತಾಗಬೇಕು ಅಂತ ರೈಟ್ ತಾನೇ ಸೊ ಬಟ್ ಕೆಲವರೆಲ್ಲ ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳಿನೇ ಕೆಲವರು ಕ್ಲಾಸಿಗೇನೆ ಬಂದಿಲ್ಲ ಓಕೆ ಇನ್ನು ಕೆಲವರಿಗೆಲ್ಲ ನಂಬಿಕೆಯೇ ಬಂದಿಲ್ಲ ಬಟ್ ಯಾವಾಗ ಅದನ್ನು ತೋರಿಸ್ಕೊಟ್ಟಲ್ವ ನಾನು ಅವ್ರ ಅವ್ರದ್ದೇ ಜಾತಕ ತೆಗೆದುಕೊಂಡು ಅವ್ರದ್ದೇ ಪ್ರೆಡಿಕ್ಷನ್ ಮಾಡಿ ತೋರಿಸಿದೆ ಅವರ ಮತ್ತೆ ಯಾರದೆಲ್ಲ ಜಾತಕಗಳು ಅದರಲ್ಲಿ ಪ್ರೆಡಿಕ್ಷನ್ ಆಗ ನಂಬಿಕೆ ಬಂದೆ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಿಡಿಕ್ಷನ್ ಆಗುತ್ತೆ ಮಾರೆ ಗೊತ್ತಾಯ್ತು ಈಗ ಓಕೆನಾ ಅದು ಅದು ಇದೇ ಪ್ರಿಕ್ಷನ್ ಓಕೆ ಇದೇ ಟೆಕ್ನಿಕನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಅರ್ಥ ಆಯಿತು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಓಕೆ ಗೊತ್ತಾಯಿತು ಹಾಗಾದರೆ ನಮ್ಮ ಒಂದು ಮೂರನೇ ತಾರೀಕು ಜನಿಸಿದವರು ವಿಶೇಷವಾಗಿ ಐದು ನಂಬರ್ನ ಅವಾಯ್ಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಅಷ್ಟೇ ಮೊಬೈಲ್ ಅಲ್ವಾ ಮೊಬೈಲ್ ನಂಬರಲ್ಲಿ ಕೂಡ ಬಹಳಷ್ಟು ಇದೆ ಸೊ ಅದರ ಬಗ್ಗೆ ಈಗ ಮಾತಾಡಲ್ಲ ಸೊ ನಿಮಗೆ ಬಹಳ ಫೇವರೇಬಲ್ ಅದು ನಂಬರನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಒಟ್ಟಾರೆ ನೋಡಲಿಕ್ಕೆ ಹೋದಾಗ ನಮ್ಮ ಮೂರನೇ ತಾರೀಕು ಅಂದರೆ ಗುರುವಿನ ಅಂಕೆಯಲ್ಲಿ ಜನಿಸಿದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರಿಗೆ ವಿಶೇಷವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಏನು ಮಾಡುತ್ತೆ ನಿಮಗೆ ಪ್ರಾಸ್ಪರಿಟಿ ಅಂತೂ ಕೊಡುತ್ತೆ ನಿಮಗೆ ನಿಮಗೇನು ಹಿರಿಯರಿಂದ ಆಸ್ತಿ ಪಾಸ್ತಿ ಬರಬೇಕು ಕೊಡುತ್ತೆ ಅದರ ಮುಖಾಂತರ ಪರವಾಗಿಲ್ಲ ಮದುವೆ ವಿಚಾರದಲ್ಲಿ ಮಾತ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು ಮದುವೆ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಿ ಅದರಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಆನಂದ ಇನ್ನೇನಾಗುತ್ತೆ ನೀವೆಲ್ಲಿ ಮದುವೆ ಮಾಡಬೇಕು ಅಂತ ಡಿಸಿಷನ್ ತೆಗೆದುಕೊಂಡು ಯಾರನ್ನೋ ಇಷ್ಟವರಿಗೆ ಚಾಯ್ಸ್ ಮಾಡಿ ಇಟ್ಕೊಂಡಿದ್ರೆ ಯಾರು ಇದ್ದಾರೆ ನಿಮ್ಮ ಬಳಿಗೆ ಸೊ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಯಾಕಂದರೆ ಎಲ್ಲೊಂದು ಕಡೆ ಅಲ್ಲಿ ಬಹಳ ಆಗಿ ಬಹಳ ಜಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಮದುವೆ ಯಾರನ್ನು ಆಗಬೇಕೆಂತಿದ್ರೆ ದಯವಿಟ್ಟು ಜಾತಕವನ್ನು ಚೆಕ್ ಮಾಡಿಸಿ ಆನಂತರ ಮುಂದುವರಿ ಅಲ್ಲೋ ಯಾಕಂದರೆ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಇಲ್ಲಿ ಇರುವಂಥದ್ದು ರೈಟ್ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಸಡನ್ ಆದ ಪ್ರೀತಿ ಪ್ರೇಮ ಯಾರಿಗೂ ಗೊತ್ತಿಲ್ಲದ ಪ್ರೀತಿ ಪ್ರೇಮ ಅದೆಲ್ಲ ಇರುವಂಥದ್ದು ಆಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬರುತ್ತೆ ಆಗ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗೋದಿಲ್ಲ ಅಂದರೆ ನಿಮ್ಮ ತಾಯಿ ಜೊತೆಗೆ ಫೈಟಿಂಗ್ ಆಗುತ್ತಲ್ಲ ಮದುವೆ ವಿಚಾರ ಮಾತಾಡಿದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಬಾಕಿ ವಿಚಾರ ಓಕೆ ಪರವಾಗಿಲ್ಲ ಚೆನ್ನಾಗಿ ಇರ್ತೀರಾ ಇನ್ನೂ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಇನ್ನೂ ಹೇಳಿಕೊಡ್ತೆ ನಿಮಗೆ ಇನ್ನು ಮುಂಚೆ ಏನು ಮಾಡೋಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಓಕೆ ಸೊ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ಗುರುವಿನ ನಂಬರ್ ಇರೋರಿಗೆ ಸಣ್ಣ ಟೆಕ್ನಿಕ್ ದಾನ ಮಾಡುವುದು ಗುರುವಿನ ಸೇವೆ ಮಾಡೋದು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಎಲ್ಲರ ಜೊತೆ ನಗುನಗತಾ ಇರುವುದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇಷ್ಟೊಂದು ಮಾಡಿ ಆನಂತರ ಫ್ಯಾಟ್ ಬೆಳೆಯೋದಂತೆ ನೋಡೋದು ಫ್ಯಾಟ್ ನಿಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಫ್ಯಾಟ್ ಬೆಳೆಯೋದಂತೆ ನೋಡ್ಕೊಳ್ಬೇಕು ಅಲ್ಲ ಕೊಬ್ಬು ಜಾಸ್ತಿ ಇರಬಾರ್ದು ಆಗಲಿಕ್ಕೆ ಹೋಗಬಾರ್ದು ತೋರಾದರೂ ಕೂಡ ಸಮಸ್ಯೆ ಆಗುತ್ತೆ ತುಂಬ ತೋರಾದಾಗ ಎಲ್ಲೊಂದು ಕಡೆ ಗುರು ಏನು ಮಾಡ್ತಾನೆ ತನ್ನ ಕೆಲಸವನ್ನು ನಿಲ್ಲಿಸಿ ಮತ್ತು ಆತ ನಿಮ್ಮನ್ನು ಮುಂದುವರ್ಸಲಿಕ್ಕೆ ಬಿಡುವುದಿಲ್ಲ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕು ಆನಂತರ ಮನೆಯಲ್ಲಿ ಕೆಲವರೆಲ್ಲ ಎಲ್ಲೋ ಕಲರ್ ಪೇಂಟನ್ನು ಮಾಡಿರ್ತಾರೆ ಇದು ದೊಡ್ಡ ಡೇಂಜರ್ ಕಲರ್ ಅಂತ ಹೇಳ್ತೇನೆ ಅಷ್ಟು ಸುಲಭ ಅಂತ ಕಂಡಿದೆ ಯಾಕೆ ಗೊತ್ತಾ ನಿಮಗೆ ಎಲ್ಲೋ ಕಲರ್ ಪೇಂಟಿಗೆ ನಾನು ಅವಾಯ್ಡ್ ಮಾಡೋದು ಅದರಲ್ಲಿ ಕೂಡ ಈ ನಂಬರ್ನವರು ಏನಾದರೂ ಮನೆಯಲ್ಲಿ ನಮಗೆ ಲಕ್ಕಿ ಕಲರಪ್ಪ ಅದು ಇದು ಅಂತ ಎಲ್ಲೋ ಕಲರ್ ಪೇಂಟನ್ನು ಕೊಟ್ಟು ನೀವು ನಿಮ್ಮನ್ನು ಮತ್ತೆ ಅದು ಮುಂದುವರ್ಸಿ ಬಿಡುವುದಿಲ್ಲ ಯಾಕಂದರೆ ಗುರು ಏನು ಹೇಗಿರ್ತಾನೆ ಗೊತ್ತಾ ಗುರು ಅಂದರೆ ಹೀಗೆ ಓಕೆ ತೋರ ಕೂತ್ಕೊಂಡಲ್ಲಿ ಇರುವಂಥದ್ದು ಅಂತ ಆಗೋದಿಲ್ಲ ಗುರುವಿನಿಂದ ಬರೇ ದಾನ ಧರ್ಮ ಕೈಯಲ್ಲಿ ಕೊಡುವಂಥದ್ದು ಮಾತ್ರ ದಾನ ಧರ್ಮ ಸಲಹೆ ಬಾಯಲ್ಲಿ ಬರುವಂಥ ಸಲಹೆ ಅದು ಬಿಟ್ಟರೆ ಅಂತೂ ಮಾಡಲ್ಲ ಓಡಾಡಲಿಕ್ಕೆ ಆಗಲ್ಲ ಮೂವ್ಮೆಂಟ್ ಆಗಲ್ಲ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಎಲ್ಲೋ ಕಲರ್ ಕೊಟ್ಟಿದ್ದೀರ ಅಂತ ಇಟ್ಕೊಳ್ಳೋಣ ನಿಮಗೆ ಮೂವ್ಮೆಂಟ್ ಆಗಲ್ಲ ರೈಟ್ ಅಂದರೆ ನೀವು ಅಲ್ಲೇ ಇರ್ತೀರ ಬಿದುಗೊಂಡಲ್ಲಿ ಬಿದ್ದಿಕೊಂಡು ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಕಲರ್ ಕೊಡುವಾಗ ಅದು ಗುರುವಿನ ಬಣ್ಣ ಬಹಳ ಪ್ರಾಸ್ಪರಿಟಿ ನಾ ಗುರುವಿನ ಬಣ್ಣ ಕೊಡುವುದರಿಂದ ಪ್ರಾಸ್ಪರಿಟಿ ಅಲ್ಲ ಗುರುವನ್ನು ಫಾಲೋ ಮಾಡೋದ್ರಿಂದ ಪ್ರಾಸ್ಪರಿಟಿ ಗುರುವನ್ನು ಫಾಲೋ ಮಾಡಬೇಕು ಗುರುವಿನ ಮಾತನ್ನ ಕೇಳಬೇಕು ಗುರು ಏನು ಬೇಕು ಅದನ್ನು ಮಾಡಬೇಕು ಅಥವಾ ಗುರುವಿನ ರಿಲೇಟೆಡ್ ಕೆಲಸ ಮಾಡಬೇಕು ಗುರು ಹೇಗಿದ್ದಾನೆ ಹಾಗೆ ಕೆಲಸ ಆಗ ಹೋಗಿ ಪ್ರಾಸ್ಪರಿಟಿ ರೈಟ್ ತಾನೇ ಬಣ್ಣ ಕೊಡಿದ್ರೆ ಪ್ರಾಸ್ಪರಿಟಿ ಅಲ್ಲ ಬಣ್ಣ ಕೊಡಿದ್ರೆ ಏನಾಗುತ್ತೆ ನೀವು ಸ್ವಾರ್ಥಿ ಆಯಿತು ಅಂತ ಓಕೆ ನೀವು ಸ್ವಾರ್ಥಿ ಸ್ವಾರ್ಥಿಯಾಗಿಬಿಟ್ರಿ ಯಾಕಂದರೆ ನಿಮಗೆ ತುಂಬ ಹಣ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ನೀವು ಬಣ್ಣವನ್ನು ಕೊಟ್ಕೊಂಡಿದ್ದೀರಿ ಅಂತ ಇಂಡಿಕೇಶನ್ ಇರ್ತದೆ ಸೊ ದಯವಿಟ್ಟು ಇದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಇದನ್ನು ಮಾಡಿ ಯಾರೆಲ್ಲ ಈಗಲೂ ಬೇಕಾದ್ರೆ ನೋಡ್ಕೊಳ್ಳಿ ಯಾರ್ಯಾರ ಮನೇಲಿ ಎಲ್ಲೋ ಕಲರ್ ಪೇಂಟ್ ಇದೆ ನೋಡಿ ನೋಡೋಣ ನಿಮ್ಮ ಲೈಫ್ ಹೇಗಿದೆ ಅಂತ ನೀವೇ ಅದನ್ನು ಡಿಸೈಡ್ ಮಾಡಿ ಹೇಗೆ ಲೈಫ್ ಇದೆ ಮುಂದುವರೆದಿದ್ದೀರಾ ನೀವು ಹೋಗ್ಲಿಕ್ಕೆ ಆಗ್ತಾ ಉಂಟಾ ನಿಮಗೆ ಮುಂದೆ ಇಲ್ಲ ತಾನೇ ನೀವು ಕೂತ್ಕೊಂಡಲ್ಲಿ ಇರಬೇಕು ತಾನೇ ಅರ್ಥ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಹಾಂ ಒಂದು ವೇಳೆ ದೇವಸ್ಥಾನಕ್ಕೆ ಕೊಟ್ಟುಬಿಟ್ಟರು ಪರವಾಗಿಲ್ಲ ಆ ಶಾಲೆಗೆ ಕೊಟ್ಟುಬಿಟ್ಟರು ಪರವಾಗಿಲ್ಲ ಶಾಲಾ ವ್ಯಾನ್ಗಳಿಗೆ ಕೊಟ್ಟುಬಿಡ್ತಾರೆ ಅದು ಪರವಾಗಿಲ್ಲ ಅದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಬಟ್ ಮನೆಗೆ ಕೊಟ್ಟಾಗ ಏನಾಗುತ್ತೆ ಸಮಸ್ಯೆ ಕ್ರಿಯೇಟ್ ಯಾಕಂದರೆ ಮನೆ ರಿಲೇಟೆಡ್ ಟು ಶುಕ್ರ ರೈಟ್ ತಾನೇ ಮನೆ ಏನು ಉಂಟು ನಿಮ್ಮ ಶುಕ್ರನಿಗೆ ಸಂಬಂಧಪಡೋದು ಗುರುವಿಗೆ ಸಂಬಂಧಪಟ್ಟದ್ದಲ್ಲ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ವಾ ಮತ್ತು ಸ್ಕೂಲ್ ಏನಿದ್ರು ಕೂಡ ಗುರುವಿಗೆ ಸಂಬಂಧಪಡದು ನಿಮ್ಮ ಮನೆ ಉಂಟು ಶುಕ್ರನಿಗೆ ಸಂಬಂಧ ಶುಕ್ರನ ಕಲರೇ ಕೊಡಬೇಕೇ ಹೊರತು ಗುರುವಿನ ಕಲರನ್ನು ಕೊಟ್ಟಾಗ ಉಲ್ಟಾ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಹೇಳಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ನನ್ನ ಮಗಳ ಹೆಸರು ಮಂಜುಷಾ ಅಂತ ಹೆಸರು ಸರ್ ಹಾಂ ಮಗಳ ಹೆಸರು ಮಂಜು ಅಂತ ಮಂಜುಷಾ ಎಂಟು ಹತ್ತು ಸರ್ ಮಗಳ ಹೆಸರು ಏನು ಸರ್ ಅದು ಮಂಜುನಾಂಜುಷಾ ಮಂಜುಷಾ ಮಂಜುಷಾ ಓಕೆ ಮಂಜುಷಾ ಓಕೆ 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 ಆ ಆಫ್ ಬರ್ತ ಹೇಳಿ ಎಂಟು ಹತ್ತು ಓಕೆ ಸಮಯ ಹೇಳಿ ಸರ್ ಸಮಯ ಒಂಬತ್ತು ಐವತ್ತು ಎ ಎಂ ಒಂಬತ್ತೈವೇ ಹುಟ್ಟಿದ್ದಲ್ಲಿ ಸರ್ ಹುಟ್ಟಿದ್ದುರ ಹಾಂ ಓಕೆ ಪರವಾಗಿಲ್ಲ ಬಿಡಿ ಓಕೆ ಇದು ಈ ಜಾತಕ ಒಂದು ಮೂಲ ನಕ್ಷತ್ರ ಧನುರಾಶಿ ಜಾತಕನ ಸರ್ ಅದ ಓಕೆ ಕೆಲಸದಲ್ಲಿ ಇದ್ದಾರಾ ಸರ್ ಈಗ ಾರೆ ಏನಾಯ್ತಿ ಅವರಿಗೆ ನೋಡಿ ಸರ್ ಒಂದು ಮಾತು ಹೇಳ್ತೇನೆ ಈ ಜಾತಕ ಸಂಬಂಧಪಟ್ಟ ಏನಾಗುತ್ತೆ ಇವರು ಇವರ ಜಾತಕ ಸಂಬಂಧಪಟ್ಟ ಇವರು ಆರೋಗ್ಯದಲ್ಲಿ ಬಹಳಷ್ಟು ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್ ಇದೆ ಇವರಿಗೆ ಆವಾಗಲೂ ಕೂಡ ಏನಾಗುತ್ತೆ ಹೊಟ್ಟೆ ನೋವಿನ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಮಂಜುಷ್ ಅವರಿಗೆ ಇನ್ನೊಂದೇನಾಗುತ್ತೆ ಅಂದ್ರೆ ಇವರಿಗೆ ಇವರ ಒಂದು ಎಜುಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್ ಹೌದಾ ಸರ್ ಅದು ಎಜುಕೇಶನ್ ಆಗಿದೆ ಈಗ ಸಣ್ಣ ಕೆಲಸ ಉಂಟು ಹಾಂ ಓಕೆ ಎಜುಕೇಶನ್ ಓಕೆ ಸರ್ ಎಜುಕೇಷನ್ ಕಷ್ಟಪಟ್ಟು ತಾನೇ ಮಾಡಿದ್ದು ತುಂಬ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಆಗಲಿಲ್ಲ ಸರ್ ಮದುವೆಗೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಓ ನಲ್ಲ ನನಗೆ ಅದು ಆನ್ಸರ್ ಬರಬೇಕು ಸರ್ ಜಾತಕ ಸರಿ ಉಂಟೆಲ್ಲ ಗೊತ್ತಾಗಬೇಕು ತಾನೆ ನಾನು ಇಷ್ಟಂತೂ ಹೇಳ್ತೇನೆ ಅವರ ಅವರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಅಂತ ಹೇಳ್ತಾರಲ್ವ ಸರ್ ಹೇಳಿ ಅದು ಒಂದೊಂದು ಸಾರಿ ಹೇಳ್ತಾರೆ ಹಾಂ ಓಕೆ ನಿಮ್ಮನ್ನು ಸರಿಯಾದ ಆನ್ಸರ್ ಬರ್ತಾ ಇಲ್ಲ ಸರ್ ಒಮ್ಮೆ ಡೇಟಾ ಬರ್ತಾನೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆದು ಸರ್ ರೈಟಾ ಓಕೆನಾ ಯಾಕಂದ್ರೆ ನಾನು ಹೇಳಿದ ಪ್ರಿಡಿಕ್ಷನ್ ಅದು ಇರಬೇಕು ಸರ್ ಅಲ್ಲಿ ಇಲ್ಲ ಅಂದರೆ ನನಗಂತೂ ಗೊತ್ತಿಲ್ಲ ಸರ್ ಓಕೆನಾ ರೈಟಾ ಸೊ ಮತ್ತೆ ಯಾವ ಬೇರೆ ಹೆಸರಿನಿಂದ ನೀವು ಇದ್ರೆ ನನಗಂತೂ ಗೊತ್ತಿಲ್ಲ ಈ ಹೆಸರಿಗೆ ಸಂಬಂಧಪಟ್ಟಂತೆ ಈ ಪ್ರಿಡಿಕ್ಷನ್ ಇಲ್ಲ ಅಂದಾಗ ಈ ಜಾತಕದಲ್ಲಿ ಆಗಿ ಸಮಯದಲ್ಲಿ ಪ್ರಾಬ್ಲಮ್ ಇದೆ ಹಾಗಾದರೆ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೇನೆ ಆಗ ನಿಮಗೆ ಪ್ರಿಡಿಕ್ಟ್ ಮಾಡಲ್ಲ ರೈಟಾ ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಯಾಕಂದರೆ ಜಾತದಲ್ಲಿ ಉಂಟು ಅದು ಪರ್ಫೆಕ್ಟಾಗಿ ಉಂಟು ಆ ರೀತಿಯಾಗಿ ಅದು ರೈಟ್ ತಾನೇ ಅದು ಆಗು ಆಚೆ ಕೂಡ ಆಗೋ ಆಗಲಿಕ್ಕಿಲ್ಲ ಈಚೆ ಕೂಡ ಆಗಲಿಕ್ಕಿಲ್ಲ ಅದು ಸರಿ ಇಲ್ಲ ಅಂದರೆ ನಿಮ್ಮ ಡೇಟಾ ಬರ್ ಸರಿ ಇಲ್ಲ ನಾನು ನಾನೇನು ಮಾಡುವಾಗಲಿಲ್ಲ ಅಥವಾ ಸಮಯ ಸರಿ ಇಲ್ಲ ಎರಡರಲ್ಲಿ ಒಂದು ಏನು ಬರೆದಿಟ್ಟಿದ್ದೀರಾ ಅದು ಏನನ್ನು ತೋರಿಸ್ತಾ ಇದ್ದೀರಾ ಅಲ್ಲೋ ಅಥವಾ ಬರ್ದಾಗಲಿ ರಾಂಗಾಗಿರ್ಬೋದು ಗೊತ್ತಿಲ್ಲ ನನಗೆ ಬಟ್ ಅದು ಇರಬೇಕಂದ್ರೆ ಇರಬೇಕು ರೈಟ್ ತಾನೇ ಇರಬೇಕು ಪ್ರಿಡಿಕ್ಷನ್ ಇರಬೇಕು ಇರಬೇಕು ಅಷ್ಟೇ ನಮ್ಮದು ಏನು ಕೂಡ ಇಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಹಾಗಾದರೆ ನಮ್ಮ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತಾರೀಕಿಗೆ ಜನಿಸೋರು ಏನು ಮಾಡಬೇಕಪ್ಪ ತಕ್ಕ ಮಟ್ಟಿಗೆ ಹೇಳಿದ್ದೀನಪ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬರುವ ವರ್ಷ ಚೆನ್ನಾಗಿ ಇರ್ತದೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ತುಂಬ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬಗ್ಗೆ ಸ್ಟಾರ್ಟ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರ್ತಾರೆ ಓಕೆ ವರಿ ಮಾಡಬೇಡಿ ನೋಡಿ ಎಷ್ಟು ಸುಲಭ ಅಲ್ವ ಏನಾದರೂ ನಿಮ್ಮ ಸ್ಯಾಲ್ರಿ ಬರ್ತಾ ಉಂಟು ಸ್ವಲ್ಪ ಹಣವನ್ನು ಉಳಿಸಿ ಯಾರಿಗೂ ದಾನ ಮಾಡಿ ಏನು ಸಮಸ್ಯೆ ಈಗ ರೈಟಾ ಒಳ್ಳೇದಾಗುತ್ತೆ ತಾನೆ ಅಂದರೆ ಮನೆಯಲ್ಲಿ ಯೆಲ್ಲೋ ಕಲರ್ ಇದ್ದರೆ ಮಾತ್ರ ತೆಗೆದು ಬಿಡಬೇಕಾಯ್ತಾ ಅದಂತೂ ಆಗೋದಿಲ್ಲ ಅದೊಂದು ಮಾತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗೋದು ಓಕೆನಾ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಹಾಗಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರಿಗೆ ಬರುವ ವರ್ಷ ಹೇಗಿರುತ್ತದೆ ತಕ್ಕಮಟ್ಟಿಗೆ ಮಟ್ಟಿಗೆ ಕೊಟ್ಟಿದ್ದೇನೆ ಪರವಾಗಿಲ್ಲ ಟೆಕ್ನಿಕ್ ಕೂಡ ಕೊಟ್ಟಿದ್ದೇನೆ ನೀವು ಹೇಗೆ ಇರಬೇಕು ಅಂತ ಆನಂತರ ಗುರುವಾರ ದಿವಸ ಫಾಲೋ ಮಾಡಿದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಕಂಡಿದ್ದ ಸಾಧ್ಯ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ಬಿಡಣ ನಂಬರ್ ಫೋರ್ ರೈಟ್ ನಂಬರ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಾಹುವಿನ ಅಂಕೆ ಬಹಳ ವಿಶೇಷ ರೀತಿಯ ಅಂಕೆ ಅಂತ ಹೇಳ್ತಾರೆ ಇದು ಅಂಕೆ ಜಾಸ್ತಿ ಅಪ್ಸಕಲ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಜಾಸ್ತಿ ಮೋಸಕ್ಕೆ ಒಳಗ ಒಳಪಡಿಸುವಂಥ ಅಂಕೆ ಇದು ಬಹಳ ಪ್ರಾಬ್ಲಮನ್ನು ಕೆಲವೊಂದು ಬಾರಿ ಕ್ರಿಯೇಟ್ ಮಾಡಿದೆ ಬಟ್ ಅದಕ್ಕೆ ಸಂಬಂಧಪಟ್ಟ ನಾವಿದ್ದಾಗ ಒಂದು ವೇಳೆ ನೆನೆಸ್ಕೊಳ್ಳಿ ನೀವು ರಾಹುವಿನ ನಂಬರ್ನಲ್ಲಿ ಜನನಾಗಿದೆ ನಿಮಗೆ ರೈಟ್ ತಾನೇ ನಿಮ್ಮ ಜಾತ್ರೆ ರಾಹು ಇದ್ದಾನೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದಿದೆ ಅಂತ ಇಟ್ಟುಕೊಳ್ಳೋಣ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆ ಅಂತ ಇಟ್ಟುಕೊಳ್ಳೋಣ ಈಗೇನಾಗುತ್ತೆ ಗೊತ್ತಾ ನಿಮಗೆ ಈ ನಂಬರ್ ಪ್ರಾಬ್ಲಮ್ ಕೊಡಲ್ಲ ಓಕೆನಾ ಏನು ಸಮಸ್ಯೆ ಆಗಲ್ಲ ಒಂದು ವೇಳೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇಲ್ಲ ಗುರು ಮತ್ತು ರಾಹು ಒಟ್ಟು ಸೇರಿಕೊಂಡಿದ್ದಾರೆ ರಾಹು ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ ರಾಹು ಮತ್ತು ಕುಜ ಒಟ್ಟು ಸೇರಿಕೊಂಡಿದ್ದಾರೆ ರಾಹು ಮತ್ತು ಶನಿ ಒಟ್ಟು ಸೇರಿಕೊಂಡಿದ್ದಾರೆ ಮತ್ತು ಈ ನಂಬರ್ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡಿದೆ ಏನು ಮಾಡೋಕ್ಕಾಗಲ್ಲ ಅಂತ ಪರೀದು ಓಕೆನಾ ಅದರಲ್ಲೂ ಕೂಡ ಏನಾಗುತ್ತೆ ಗೊತ್ತಾ ಮೇಜರಾಗಿ ನಿಮಗೆ ವಿಶೇಷ ರೀತಿಯಲ್ಲಿ ಮನೆ ವಿಚಾರ ಜಾಗದ ವಿಚಾರ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ರಾಹು ಚೆನ್ನಾಗಿಲ್ಲ ನನ್ನ ಸಂದರ್ಭದಲ್ಲಿ ಇನ್ನೇನು ಇದರ ಮುಖಾಂತರ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ

ನಕ್ಷತ್ರ ಗೊತ್ತೇ ಇಲ್ವಾ ನಿಮಗೆ ಈಗ ಇದನ್ನ ಇಪ್ಪತ್ತೇಳು ತಾರೀಕು ಏನಂತ ನಾನು ತಗೊಳ್ಳೋದು ಸರ್ ಈಗ ಇಪ್ಪತ್ತ ಆರು ತಾರೀಕು ಇಪ್ಪತ್ತೇಳು ಬೆಳಿಗ್ಗೆ ಅಂತ ತಗೊಳ್ಳುದಾ ಅಥವಾ ಇಪ್ಪತ್ತೇಳು ತಾರೀಕು ನಾಲ್ಕು ಐದರ ಮಿಡ್ಲ್ ಅದು ಬಿಡಿ ಅದು ಸಮಯ ತಾನೇ ಡೇಟ್ ಅನ್ನ ಏನು ತಗೊಳ್ಳು ಸರ್ ನಾನು ಹಾಗಲ್ಲ ಸರ್ ಇಪ್ಪತ್ತೇಳು ತಾರೀಕು ರಾತ್ರಿ ಆದರೆ ಅದು ಇಪ್ಪತ್ತೆಂಟಕ್ಕೆ ಬರುತ್ತೆ ರೈಟಾ ಇಪ್ಪತ್ತೇಳು ರಾತ್ರಿ ಇಪ್ಪತ್ತೆಂಟು ಹಾಕಲ ನಾನು ಓಕೆ ಮತ್ತೆ ಏನು ಬರುತ್ತೋ ಬರುತ್ತೆ ರೈಟಾ ನನಗಂತೂ ಗೊತ್ತಿಲ್ಲ ವಾರ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಪುನರ್ಸು ನಕ್ಷತ್ರ ಬರ್ತಾ ಉಂಟು ಸರ್ ಇದರಲ್ಲಿ ಪುನರ್ಸು ನಕ್ಷತ್ರ ಮಿಥುನ್ ರಾಶಿ ಜಾತಕ ಅಂತ ಬರ್ತಾ ಉಂಟು ಸರ್ ಆನಂತರ ಕರ್ಕಟಕ ಲಗ್ನ ಜಾತಕ ಅಂತ ಬರ್ತಾ ಉಂಟು ಸರ್ ನೋಡಿ ಸರ್ ಒಂದು ಅಂತ ಹೇಳ್ತೀನಿ ನಿಮಗೆ ಆ್ಯಕ್ಚುಲಿ ಈ ಜಾತಕ ಹೌದು ಅಂತ ಆದಾಗ ಈ ಜಾತಕನೇ ಹೌದು ಅಂತ ಗಂಗಾಧರ ಅವರಿಗೆ ಈ ಜಾತಕನೇ ಹೌದು ಅಂತ ಆದಾಗ ನಾನು ಒಂದಂತೂ ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಅದು ಹೌದಾ ಅಲ್ವಾ ಅಂತ ಹೇಳಿ ಒಂದೇದಾಗ ಏನಾಗುತ್ತೆ ಲೈಫ್ ಲಾಂಗ್ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಲೈಫ್ ಲಾಂಗ್ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಲೈಫ್ ಲಾಂಗ್ ನಿಮಗೆ ಕುಟುಂಬದ ವಿಚಾರ ಸಮಸ್ಯೆ ಇದು ಬಂದಿದೆ ಸರ್ ನಿಮಗೆ ಬಂದಿದೆ ತಾನೆ ಹಾಗಾದ ಈ ಜಾತಕ ಸರಿ ಇದೆ ಪರವಾಗಿಲ್ಲ ಯಾಕಂದರೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಆನಂತರ ನಿಮ್ಮ ಮಕ್ಕಳ ವಿಚಾರ ಆನಂತರ ಕುಟುಂಬದ ವಿಚಾರ ಇದು ಮೇಜರಾದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಸರ್ ಅರ್ಥ ಆಯ್ತಾ ಓಕೆ ಆನಂತರ ನಿಮಗೇನಾಗುತ್ತೆ ನಿಮ್ಮ ಆರೋಗ್ಯ ಆರೋಗ್ಯನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ಯಾಯಿತು ಇಲ್ಲಾಂದರೆ ಬ್ಲಡ್ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಅಂತ ಬಂದೇ ಬರುತ್ತೆ ನೋಡ್ಕೊಳ್ಳಿ ಸರ್ ರೈಟಾ ಓಕೆ ಓಕೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಈಗ ಏನಿಲ್ಲ ವ್ಯಾಪಾರದ ಬಗ್ಗೆ ಸ್ವಲ್ಪ ಹೇಳ್ಲಿಕ್ಕೆ ಅಂದ್ರೆ ವ್ಯಾಪಾರ ಮಾಡ್ತಿದ್ದೇನೆ ಯಾವ ಮತ್ತೆ ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡ್ತೇನೆ ಏನು ಹೇಳಿಗೆ ಇಲ್ಲ ಅದಕ್ಕೋಸ್ಕರ ಅಥವಾ ಈಗತೆ ಹೇಳಿದಲ್ಲ ಪರಿಹಾರ ಹೇಳಿ ಕೊಡ್ತೇನೆ ನಾನು ಅಲ್ಲ ನಿಮ್ಗೆ ಏನಾಗಬೇಕು ನಿಮಗೆ ಆಕ್ಚುಲಿ ಫೈನಾನ್ಷಿಯಲ್ ಗ್ರೋತ್ ಆಗಬೇಕು ಅದೇ ತಾನೇ ಇರುವ ವ್ಯಾಪಾರದ ಬಗ್ಗೆ ಏನಾದರೂ ಆ ಫೈನಾನ್ಸ್ ಬಗ್ಗೆ ಏನು ಸರ್ ಸಮಸ್ಯೆ ಇಲ್ಲ ನಮಗೆ ಆರೋಗ್ಯ ಬಗ್ಗೆ ಇಷ್ಟವರೆಗೆ ಏನು ಸಮಸ್ಯೆ ಬಂದಿಲ್ಲ ಆ ಸರ್ ನಾನು ಫೈನಾನ್ಸ್ ಬಗ್ಗೆ ಹೇಳಿದ್ದೆ ಈಗ ಹೌದೌದು ವ್ಯಾಪಾರ ಮಾಡ್ತೇನೆ ಏನು ವ್ಯಾಪಾರ ಮಾಡಿದ್ರು ಅದು ಇದಾಗುದಿಲ್ಲ ಅಂತ ಆ ಓಕೆ ಅದೇ ಹೇಳಿತ್ತಲ್ಲ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಂತ ಮತ್ತೆ ನಿಮಗೆ ಆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸರ್ ನಿಮಗೆ ಒಮ್ಮೆ ಚೆಕಪ್ ಮಾಡಿಸ್ಕೊಳ್ಳಿ ಸೊ ಸಾಧ್ಯ ಎಲ್ಲ ಆಗೋದಿಲ್ಲ ಅಂತ ಹೇಳ್ಲಿಕ್ಕೆ ರೈಟ್ ಜಾತಕ ಸಾರಿ ಅಂತ ಆದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು ನಿಮಗೆ ಮಕ್ಕಳ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಬೇಕು ಕಾರ್ಯಕ್ಷೇತ್ರ ಸಮಸ್ಯೆ ಕ್ರಿಯೇಟ್ ಆಗಬೇಕು ನೀವು ಯಾಕಂದರೆ ಮತ್ತೆ ಭೂಮಿ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗಬೇಕು ಅಲ್ಲಿಂದ ಯಾಕಂದರೆ ಕುಜ ಕೆಲಸ ಮಾಡ್ತಾ ವಿಶೇಷ ರೀತಿಯಲ್ಲಿ ಕೇತು ಜೊತೆ ಸೇರ್ಕೊಂಡಿದ್ದಾರೆ ಅರ್ಥ ಐತೆ ಸರ ಅದಕ್ಕೋಸ್ಕರ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ವಿಶೇಷ ರೀತಿಯಲ್ಲಿ ಓಕೆ ಏನ್ ಮಾಡ್ ತೊಗೊರ್ ಬೆಳೆ ತಗೊಳ್ಬೇಕು ಒಂದು ಹಿಡಿ ರೈಟಾ ಒಂದು ಹಿಡಿ ತೊಗರುಬೇಳೆ ತೆಗೆದುಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿ ಅದನ್ನ ಹರಿವ ನೀರಿಗೆ ಬಿಡ್ತಾ ಬರಬೇಕು ರೈಟ್ ಇದನ್ನ ಮಾಡಿದಾಗ ಏನಾಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆನಂತರ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ರೈಟ್ ಸೊ ಇದು ಮತ್ತಷ್ಟು ಒಳ್ಳೆ ರಿಸಲ್ಟ್ ಕೊಡ್ತೀನಿ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ನಿಮ್ಗೆ ಹೇಳ್ತೀನಿ ಸರ್ ಕೇಳಿಸಿಕೊಳ್ಳಿ ಗಂಗಾಧರ್ ಇಂಟ್ರೆಸ್ಟಿಂಗ್ ಇದು ಓಕೆ ನಿಮ್ಗೆ ಈಗ ರನ್ನಿಂಗ್ ಆಯ್ತು ರೈಟ್ ತಾನೇ ಸರ್ ನಲ್ವತ್ತರಿಂದ ತಕ್ಕ ಮಟ್ಟಿಗೆ ಚೆನ್ನಾಗಿದ್ರಿ ನೀವು ನಿಮ್ಮ ಕಾರ್ಯಕ್ಷೇತ್ರ ನಡೀತಾ ಇತ್ತು ಅಲ್ಲಿ ಮೇ ಬಿ ಮನೆಯನ್ನ ಚೇಂಜ್ ಮಾಡಿರ್ಬೇಕು ಅಥವಾ ಮನೆ ಕಟ್ಟಿರ್ಬೇಕು ಏನು ಮಾಡಿದ್ರಿ ಸರ್ ಮಾಡಿದ್ರಿ ಅಲ್ವಾ ಹೇಳಿ ಮನೆ ಅಲ್ಲಿ ಯೋಗಂತೂ ಇತ್ತು ನಿಮ್ಗೆ ಏನು ಅಷ್ಟೇ ಏಯ್ ನಿಮ್ಮ ಹತ್ರ ಬರೀ ವಾದ ವಿವಾದ ಮಾಡಬೇಕಷ್ಟೇ ಓಕೆನಾ ಸೊ ನಾನು ಹೇಳಿದೆ ಇಷ್ಟು ಟೆಕ್ನಿಕನ್ನು ಫಾಲೋ ಮಾಡಿ ಸರ್ ಒಳ್ಳೆದಾಗುತ್ತೆ ಯಾಕಂದರೆ ನಿಮಗೆ ಕೇತು ದೇಶ ಎಲ್ಲೊಂದು ಕಡೆ ಕೇತು ತೊಂದರೆ ಕೊಟ್ಟ ನಿಮಗೆ ಯಾಕಂದರೆ ಕೇತು ದೇಶ ಇತ್ತು ಈಗ ಜಸ್ಟ್ ಶುಕ್ರದ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ನಿಮಗೆ ನಲ್ವತ್ತರಿಂದ ನಲ್ವತ್ತೊಂಬತ್ತು ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಅದು ಬಂದಿಲ್ಲ ಅಂದಾಗ ಮತ್ತೆ ನನಗೂ ಗೊತ್ತಿಲ್ಲ ಸರ್ ನಿಮ್ಮ ಮನೆಯಲ್ಲಿ ವಾಸ್ತು ಯಾವ ರೀತಿ ಇದೆ ಅಂತ ರೈತನೇ ಅದು ಬಂದಿಲ್ಲ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಮನೆಯಲ್ಲಿ ವಾಸ್ತು ತುಂಬಾನೇ ಪ್ರಾಬ್ಲಮ್ ಇರಬೇಕು ಸರ್ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರಿ ಇದನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಗೆದ್ದು ಬಿಡ್ತೀರಿ ಸರ್ ಓಕೆನಾ ಓಕೆ ಓಕೆ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕೆಲವೊಂದು ಜಾತಕ ನೋಡಿ ಚೆನ್ನಾಗಿರ್ತದೆ ಬಟ್ ಬರ್ತಾನೆ ಇಲ್ಲ ಅಂದ್ರೆ ರಿಸಲ್ಟ್ ಅಂದಾಗ ನಿಮ್ಮ ಮನೆ ವಾಸ್ತು ಚೆಕ್ ಮಾಡ್ಕೊಳ್ಬೇಕು ಅನಿವಾರ್ಯತೆ ನಾವು ಕೂಡ ಏನು ಮಾಡುವಾಗಿಲ್ಲ ರೈಟಾ ಓಕೆ ಇಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಯಾಕೆ ಜಾತಕದಲ್ಲಿ ಕೆಲವೊಂದು ಪ್ಲಾನೆಟ್ಸ್ ಪರ್ಟಿಕ್ಯುಲರ್ಗೆ ಆವೇಲಿ ತೊಂದರೆ ಕೊಡ್ತಾ ಇದ್ದೇ ಈಗ ಅವರಿಗೆ ಕೇತು ದಶೆ ನಡೀತಾ ಇತ್ತು ಕೇತು ದಶೆ ತೊಂದರೆ ಅಂತೂ ಕೊಟ್ಟಿರ್ತಾನೆ ಇಲ್ಲ ಅಂತೇನಿಲ್ಲ ಬಟ್ ಅದ್ರ ಜೊತೆಗೆ ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾನೆ ಮನೆ ಚೇಂಜ್ ಮಾಡುವಂಥ ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ ಬಟ್ ಮನೆಯೇ ಚೇಂಜ್ ಮಾಡಿಲ್ಲ ಅಂದಾಗ ಡೆಫಿನೆಟ್ ಆಗಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಉತ್ತರದ ಭಾಗ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಒಳಗಾಗಿದೆ ಯಾಕಂದರೆ ಜಲತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕಂತೂ ಬಿಡಲಿಲ್ಲ ಅದಕ್ಕೆ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸೊ ಗಂಗಾಧರ ಅದನ್ನು ಸರಿ ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಅಪ್ಪ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಿಮಗೆ ಓಕೆ ರೈಟ್ ಬಂದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಾಹುವಿನ ಅಂಗೆ ರೈಟ್ ತಾನೆ ಈ ರಾಹುವಿನ ಅಂಕಿ ಜನ ನಾನು ಮೊದಲೇ ಹೇಳಿದೆ ನಿಮಗೆ ಅಂದರೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಓಕೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಒಂದು ವೇಳೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿನೇ ಇಲ್ಲ ಅಲ್ವಾ ರಾಹುವಿನ ಎಲ್ಲೋ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇಲ್ಲ ರಾಹು ಎಲ್ಲೊಂದು ಕಡೆ ಅಪೋಸಿಟ್ ಪ್ಲಾನೆಟ್ಸ್ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಆಗೇನಾಗುತ್ತೆ ಲೈಫಲ್ಲಿ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ನೋಡಿ ನಾನು ನೋಡಿದ ಪ್ರಕಾರ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮೂವತ್ತೊಂದಿಗೆ ಜನಿಸಿದವರಲ್ಲ ಇವರಿಗೆಲ್ಲ ಸರೌಂಡಿಂಗಲ್ಲಿ ಯಾರಿರ್ತಾರೆ ಗೊತ್ತಾ ಹೆಚ್ಚಾಗಿ ಮೋಸ ಮಾಡೋರು ಇರ್ತಾರೆ ರೈಟ್ ತಾನೆ ಇವರನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಏನಾದರೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಎಲ್ಲಾದ್ರೂ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಇವ್ರ ಪಾಲಿಗೆ ಅಂತೂ ಖಂಡಿತ ಉಂಟು ಕೆಲವರಿಗೆಲ್ಲ ಏನಾಗುತ್ತೆ ರಾಹು ಆಗಿ ಬಂದಿರ್ತಾನೆ ರಾಹು ಬ್ಲೆಸ್ಸಿಂಗ್ ಅಂದರೆ ರಾಹುವಿನ ರಾಹು ಒಂದು ಮಿಥುನ್ ರಾಶಿಯಲ್ಲಿ ಬಂದಿರ್ತಾನೆ ಅನಂತರ ರಾಹು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ರಾಹುವಿನ ಒಂದು ಪೊಸಿಷನ್ ಬಹಳ ಚೆನ್ನಾಗಿದೆ ಆವಾಗ ಅದು ಬ್ಲೆಸಿಂಗ್ಸ್ ನಿಮ್ಮ ಪಾಲಿಗೆ ಏನಾಗುತ್ತೆ ಲೈಫಲ್ಲಿ ಉನ್ನತ ಮಟ್ಟವನ್ನು ಪ್ರಾಪ್ತವಾಗ ಉನ್ನತ ಮಟ್ಟವನ್ನು ಪ್ರಾಪ್ತ ಮಾಡುವ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಕ್ರಿಯೇಟ್ ಆಗುತ್ತೆ ರೈಟಾ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಅದನ್ನು ಮಾಡಿ ನೋಡ್ಬೇಕು ಹೇಗೆ ವರ್ಕ್ ಆಗುತ್ತೆ ರೈಟ್ ರೈತಾನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಹಲೋ ನಮಸ್ತೆ ಓಕೆ ಸೊ ಬಂದು ಮೇಡಣ ಓಕೆ ಸೊ ರಾಹು ರಿಲೇಟೆಡ್ ಆದಾಗ ಏನಾಗುತ್ತೆ ರಾಹು ರಿಲೇಟೆಡೇ ಕಾಲ್ ಬರ್ತದೆ ಮತ್ತೆ ಅಲ್ವಾ ಆ ಗುರುವಿನ ಬಗ್ಗೆ ಮಾತಾಡಿದರೆ ಗುರುವಿನ ಬಗ್ಗೆನೇ ಕಾಲ್ ರಾಹು ರಿಲೇಟೆಡ್ ಮಾತ್ರ ರಾಹುವಿನ ಬಗ್ಗೆನೇ ಕಾಲ್ ಬರ್ತದೆ ಅಲ್ವಾ ಕಾ ಕೇಳುವುದಿಲ್ಲ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಓಕೆ ಎನಿವೆ ಇರಲಿ ಅಥವಾ ಈಗ ಈ ಒಂದು ರಾಹುವಿನ ರಿಲೇಟೆಡ್ ಅಲ್ವಾ ಇವರೆಲ್ಲ ಏನು ಗೊತ್ತಾ ಈ ಒಂದು ನಾಲ್ಕು ನಾಲ್ಕು ತಾರೀಕಿಗೆ ಅದು ರಾಹುವಿನ ಅಂಕೆಯಲ್ಲಿ ಜನಿಸಿದವರು ಬಹಳ ಟೆಕ್ನಿಕಲ್ ನಾಲೆಜ್ ಇರುವವರು ಟೆಕ್ನಿಕಲ್ ನಾಲೆಜನ್ನು ವಿಶೇಷ ರೀತಿಯಲ್ಲಿ ಪಡ್ಕೊಂಡು ಹೋಗ್ತಾರೆ ಟೆಕ್ನಿಕಲ್ ನಾಲೆಜ್ ಅವ್ರ ಪಾಲಿಗೆ ಇರ್ತದೆ ಯಾವತ್ತು ಕೂಡ ಅದು ಬೈ ಡಿಫಾಲ್ಟ್ ಆಗಿರ್ತದೆ ಟೆಕ್ನಿಕಲ್ ನಾಲೆಜ್ ಮತ್ತು ಪ್ರತಿಯೊಂದರಲ್ಲಿ ಕೂಡ ಟೆಕ್ನಿಕಲ್ ಅನ್ನು ಟೆಕ್ನಿಕಲನ್ನು ಬಳಸಲಿಕ್ಕೆ ನೋಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಆಫೀಸ್ ಮಾಡಿಕೊಂಡ್ರೆ ಅಲ್ಲಿ ಟೆಕ್ನಿಕಲಿ ಏನೆಲ್ಲ ಬಳಸಬೇಕು ಅದೆಲ್ಲೆಲ್ಲ ಆಫೀಸಲ್ಲಿ ಉಂಟು ಮಾಡ್ಕ ಆಫೀಸಲ್ಲಿ ಇಟ್ಕೊಂಡಿರ್ತಾರೆ ಆನಂತರ ವೈದ್ಯರಾಗಿದ್ದರೆ ಏನು ಮಾಡ್ತಾರೆ ಅವರು ಈ ರೋಗಗಳನ್ನು ಚೆಕ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ ಏನೆಲ್ಲ ಉಂಟು ಅದನ್ನೆಲ್ಲವನ್ನು ಕೂಡ ಅವರು ಆಸ್ಪತ್ರೆಯಲ್ಲಿ ಹಾಕ್ಕೊಂಡಿರ್ತಾರೆ ಟೆಕ್ನಿಕಲ್ ಟೆಕ್ನಿಕಲ್ಗೆ ಸಂಬಂಧಪಟ್ಟ ಬಹಳಷ್ಟು ಮಹತ್ವವನ್ನು ಕೊಡತಕ್ಕಂಥವರೇ ಈ ಒಂದು ನಂಬರ್ನವರು ಆಗಿರ್ತಾರೆ ವಿಶೇಷ ರೀತಿ ಅದಕ್ಕೋಸ್ಕರ ಟೆಕ್ನಿಕಲಿ ಹೋಗುವಂಥದ್ದು ಆನಂತರ ಇವರು ಮಾಡ್ತಾರೆ ಅಂದರೆ ಯಾರನ್ನು ಕ್ಯಾರೆ ಮಾಡಲ್ಲ ಎಲ್ಲವನ್ನು ಕೂಡ ಎಲ್ಲ ಭೇದಿಸ್ಕೊಂಡು ಹೋಗುವಂಥ ಒಂದು ಯೋಗವಾಗಿ ಇವರು ಪಾಲಿಗೆ ಅದಕ್ಕೋಸ್ಕರ ಈ ನಂಬರ್ನಲ್ಲಿ ಜನಿಸೋರು ಹೆಚ್ಚಾಗಿ ವಿದೇಶ ಪ್ರಯಾಣ ಮಾಡುವಂಥ ಯೋಗವನ್ನು ಆಗಿರ್ತಾರೆ ವಿದೇಶ ಪ್ರಯಾಣ ಮಾಡ್ತಾರೆ ವಿಶೇಷ ರೀತಿಯಲ್ಲಿ ಮಾಡ್ತಾರೆ ಅಲ್ವಾ ಅದರ ಜೊತೆಗೆ ಏನು ಗೊತ್ತಾ ಈ ಕಲಿಯುಗದಲ್ಲಿ ರಾಹು ಇರುವಷ್ಟು ಪವರ್ ಬೇರೆ ಯಾರಿಗೂ ಕೂಡ ಇಲ್ಲ ಎಲ್ಲವೂ ಕೂಡ ರಾಹುವಿನ ಮುಖಾಂತರ ಎಲ್ಲವೂ ಕೂಡ ರಾಹು ಮಾಡಬೇಕು ಎಲ್ಲವೂ ಕೂಡ ರಾಹು ಮುಖಾಂತರನೇ ಬರಬೇಕು ಅದಕ್ಕೋಸ್ಕರ ಕಲಿಯುಗದಲ್ಲಿ ಫ್ಯೂಚರ್ ಏನು ಮಾಡೋದು ರಾಹು ತೋರಿಸ್ಕೊಡ್ತಾರೆ ನಿಮಗೆ ನಾಳೆ ದಿನ ಅಂತ ಏನು ಮಾಡೋದು ರಾಹು ತೋರಿಸ್ಕೊಡ್ತಾರೆ ನಿಮಗೆ ಬೇರೆ ಯಾರು ಕೂಡ ತೋರಿಸಲ್ಲ ರಾಹುನೇ ತೋರಿಸುವಂಥದ್ದು ನಿಮ್ಮ ಫಾಸ್ಟ್ ಏನು ಮಾಡೋದು ಕುಜನ್ ಕೇತುವಿಗೆ ಸಂಬಂಧಪಟ್ಟದ್ದು ಆನಂತರ ನಿಮ್ಮ ಫ್ಯೂಚರ್ ಏನೋದು ರಾಹುಗೆ ಸಂಬಂಧಪಟ್ಟದ್ದು ವಿಶೇಷ ರೀತಿಯಲ್ಲಿ ಇರುತ್ತೆ ರಾಹುಗೆ ಸಂಬಂಧಪಟ್ಟದೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ನಾವು ಆ ಜಾತಕವನ್ನು ಪರಿಶೀಲನೆ ಒಳಪಡಿಸಿ ರಾಹುವಿನ ಪೊಸಿಷನ್ ಏನು ನಡೆದ ನೋಡ್ಕೊಳ್ಳಿ ಇಲ್ಲಾಂದರೆ ಒಂದು ವೇಳೆ ಸರಿ ಇಲ್ಲ ಅಂದಾಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ನೀವು ರಿಸ್ಟ್ರಿಕ್ಟ್ಗೆ ಒಳಗಾಗಬೇಕಾಗುತ್ತೆ ಅಂದ್ರೆ ನಿಮ್ಮ ಸರೌಂಡಿಂಗಲ್ಲಿ ಅಲ್ಲಿ ಯಾರಿದ್ದಾರೆ ಅವರನ್ನು ಪರಿಶೀಲನೆ ಒಳಪಡಿಸಬೇಕು ತುಂಬಾ ಸ್ನೇಹಿತರನ್ನ ಮಾಡ್ಕೊಳ್ಬಾರ್ದು ಮೊಬೈಲನ್ನು ಸ್ವಲ್ಪ ಕಡಿಮೆನೇ ಯೂಸ್ ಯೂಸ್ ಮಾಡಬೇಕು ಆದಷ್ಟು ನೀವು ಗುರುವಿನ ಟೆಂಪಲ್ಗೆ ಹೋಗಬೇಕಾಗಂದ್ರೆ ಗುರು ಅಥವಾ ಆಂಜ ಗುರು ಅಥವಾ ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಬೇಕಾಗುತ್ತೆ ನೀವು ಆಗ ರಾಹುವಿಗೆ ರಾಹುಗೆ ಬಂದಂಥ ನೆಗೆಟಿವಿಟಿನೂ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷಯ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿ ಬಟ್ ಒಂದೊಂದು ಸ್ಪಷ್ಟ ಯಾವಾಗೆಲ್ಲ ಈ ನಾಲ್ಕನೇ ನಂಬರ್ ಡೈರೆಕ್ಟಾಗಿ ಬರುತ್ತಲ್ಲೋ ಅವ್ರು ಹೆಚ್ಚಾಗಿ ಮೋಸ ಹೋಗ್ತಾರೆ ಆನಂತರ ಯಾರಿಗೆಲ್ಲ ನಂಬರ್ ಟ್ವೆಂಟಿ ಟೂ ಬರುತ್ತಲ್ಲ ಇಸ್ ಅ ಡೈನಾಮಿಕ್ ಪವರ್ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಅವರು ಅವರು ನೋಡಿ ಲೈಫಲ್ಲಿ ಏನು ಸಾಧನೆ ಮಾಡಿ ತೋರಿಸ್ತಾರಂತೆ ಎಲ್ಲ ರೀತಿಯಲ್ಲಿ ಕೂಡ ಮೋಸ ಹೋಗುವಂಥ ವಿಷಯ ಇರ್ಬೋದು ಅದು ಬಿಟ್ಟು ಬೇರೆ ವಿಚಾರದಲ್ಲಿ ಮಾನಸಿಕ ರೀತಿಯಲ್ಲಿ ಬಹಳ ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಅವರು ವಿಶೇಷವಾಗಿ ಆನಂತರ ಡೈನಾಮಿಕ್ ಪರ್ಸನಾಲಿಟಿಯನ್ನು ಹೊಂದತಕ್ಕಂಥವ್ರು ಮತ್ತು ವಿಶೇಷ ರೀತಿಯ ಒಂದು ಏಳಿಗೆಯನ್ನು ಲೈಫಲ್ಲಿ ಮಾಡುವಂಥವ್ರೆ ಅವರಾಗಿರ್ತಾರೆ ಯಾರು ಇಪ್ಪತ್ತೆರಡನೇ ತಾರೀಕು ಜನ ಅದೇ ಹದಿಮೂರು ತಾರೀಕನ್ನು ಇಟ್ಟುಕೊಂಡಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಹೇಳಿ ಹದಿಮೂರು ತಾರೀಕು ಕೂಡ ಬಟ್ ಅದು ಡೈನಮಿಕ್ ಅಂತ ಹೇಳಲ್ಲ ನಾನು ಅಲ್ಲೇನಾಗುತ್ತೆ ನಿಮಗೆ ಕನಿಕರ ಜಾಸ್ತಿ ನಿಮಗೆ ಸ್ವಲ್ಪ ಬೇರೆಯವ್ರ ಬಗ್ಗೆ ಒಲವು ಜಾಸ್ತಿ ಕನಿಕರ ಜಾಸ್ತಿ ಯಾರು ಯಾರಿಗಾದರೂ ಬಿಡ್ತೀರಾ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆಗ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆ ಒಂದು ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದದ್ದನ್ನು ಕಳ್ಕೊಳ್ಬೇಕಾದ ನಂಬರ್ ತರ್ಟೀನ್ ಬಂದಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಂಬರ್ ತರ್ಟೀನ್ ಕೂಡ ಹಾಗೇನೆ ನಂಬರ್ ತರ್ಟಿ ಒನ್ ಕೂಡ ಹಾಗೇನೆ ಓಕೆನಾ ಅದಕ್ಕೆ ಅದರಲ್ಲಿ ಟ್ವೆಂಟಿ ಟೂ ನಂಬರ್ ಅಂತ ಏನುಬಿಟ್ಟು ಇಪ್ಪತ್ತೆರಡು ಅಂಕೆ ಅಂತ ಏನುಬಿಟ್ಟು ಅದು ಬಹಳ ಡೈನಮಿಕ್ ಆಗಿ ಕೆಲಸ ಅಂತೂ ಮಾಡಿ ಮಾಡ್ತಾರೆ ನಂಬರ್ ಫೋರ್ ಅಂತ ಏನುಬಿಟ್ಟು ಅದು ನಿಮ್ಮನ್ನು ಮೋಸಪಡಿಸ್ಲಿಕ್ಕೇ ಇರುವಂಥದ್ದು ಎಲ್ಲೊಂದು ಕಡೆ ಮೋಸ ಹೋಗುವಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಇನ್ನೇನಾಗುತ್ತೆ ನಮ್ಮ ಈ ಒಂದು ಲಗ್ನದವ್ರಿಗೆ ಸಾರಿ ಈ ಒಂದು ಡೇಟಲ್ಲಿ ಜನಿಸಿದವ್ರಿಗೆ ವಿಶೇಷ ರೀತಿಯಲ್ಲಿ ರೈಟಾ ಅಂದರೆ ರಾಹುವಿನ ಡೇಟಲ್ಲಿ ಜನಿಸಿದವ್ರಿಗೆ ಅವ್ರಿಗೆ ನಾನು ಹೇಳೋದಾದ್ರೆ ಒಂದನೇದಾಗಿ ಜಾಗ್ರತೆ ಮಾಡಬೇಕು ಎಲ್ಲರ ಜೊತೆ ಕೂಡ ಎಲ್ಲರೂ ಕೂಡ ನೀವು ಸಿ ಸಿ ಕ್ಯಾಮ್ರಾ ಹಾಕಿನೇ ನೋಡ್ತಾ ಇರಬೇಕು ನಿಮ್ಮನ್ನೇ ಯಾರು ಮೋಸ ಪಡಿಸ್ಲಿಕ್ಕೆ ಬರ್ತಾರಂತ ಇದು ನಿಮಗೊಂದು ಕನ್ಫರ್ಮ್ ಆದಾಗ ನಿಮ್ಮನ್ನೇ ನೀವು ಬಚಾವ್ ಮಾಡಿಕೊಂಡಾಗ ಲೈಫಲ್ಲಿ ಮತ್ತೆ ಸಕ್ಸಸ್ ಅಂತೂ ಬಂದೇ ಬರ್ತಾರೆ ರೈಟ್ ಬಟ್ ಸಕ್ಸಸ್ ಏನಾದರೂ ಡಿಲೇ ಬರುತ್ತೆ ಬೇಗನೆ ಸಕ್ಸಸ್ ಬರಲ್ಲ ಯಾವುದೆಲ್ಲ ಈ ಶನಿಯ ನಂಬರ್ ಯಾರಿಗುಂಟು ಅವರಿಗೆ ರಾಹುನ ನಂಬರ್ ಯಾರಿಗುಂಟು ಅವರಿಗೆ ಕೇತುವಿನ ನಂಬರ್ ಯಾರಿಗುಂಟು ಅವರಿಗೆ ಬುಧನ ನಂಬರ್ ಯಾರಿಗು ಅವರಿಗೆ ಅವರಿಗೆಲ್ಲ ಸಕ್ಸಸ್ ಬೇಗನೆ ಬರೋದಿಲ್ಲ ಸಕ್ಸಸ್ ಬೇಗನೆ ಯಾರಿಗೆ ಬರ್ತದೆ ಅದು ಸೂರ್ಯನ ನಂಬರ್ ಇರೋರಿಗೆ ಆನಂತರ ಗುರುವಿನ ನಂಬರ್ ಇರೋರಿಗೆ ಬಹಳ ಬೇಗನೆ ಸಕ್ಸಸ್ ಬರುತ್ತೆ ಚಂದ್ರನ ನಂಬರ್ ಇವರಿಗೆ ಬಹಳ ಬೇಗ ಸಕ್ಸಸ್ ಬರ್ದೆ ಬೇರೆ ಯಾರಿಗೂ ಕೂಡ ಅಷ್ಟು ಸುಲಭದಲ್ಲಿ ಸಕ್ಸಸ್ ಅಂತ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ನಂಬರ್ನ ವಿಶೇಷತೆ ಇನ್ನಷ್ಟು ಹೇಳುವುದು ನಿಮ್ಮ ಜೊತೆ ಇದೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ಮತ್ತೆ ಬರುವ ವರ್ಷ ಏನಾಗುತ್ತೆ ಈ ಒಂದು ಫೋರ್ತ್ ನಂಬರ್ಗೆ ಶುಕ್ರ ಏನು ಸಪೋರ್ಟ್ ಮಾಡ್ತಾನ ಇಲ್ವಾ ಶುಕ್ರನಿಂದ ಯಾವ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ನಾಳಿನ ಸಂಚಿಕೆಯಲ್ಲಿ ಅದನ್ನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಅದಕ್ಕೋಸ್ಕರ ಯಾರಿಗೆಲ್ಲ ಭೇಟಿ ಮಾಡಬೇಕಾದ್ರೆ ದಯವಿಟ್ಟು ಫೋನನ್ನು ಮಾಡಿ ಬಂದು ಭೇಟಿ ಮಾಡಿ ಅಂತ ತುಂಬ ಚೆನ್ನಾಗಿತ್ತು ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಿಂದ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರಿ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆ ತಾವೆಲ್ಲರೂ ನೋಡ್ತಾ ಇದೆ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ